ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತವೆಂದು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಸುಸ್ವಾಗತ. ಪವರ್ಡ್ ಬೈ ಶಕುಂತಲಾ ಹರ್ಬಲ್ ಹೆಟೋನ್, ಕೋ ಪವರ್ಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್, ಜ್ಯುವೆಲ್ಲರಿ ಪಾರ್ಟ್ನರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬಸವನಗುಡಿ ಬೆಂಗಳೂರು, ಮತ್ತು ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್ ಬಳೆಪೇಟೆ ಹಾಗೂ ಅವೆನ್ಯೂ ರೋಡ್ ಬೆಂಗಳೂರು. ವೀಕ್ಷಕರೇ, ಈ ದಿನದ ವಿಶೇಷತೆ ಏನು? ಈ ದಿನದ ಯಾವ ವಿಶೇಷ ಅನುಷ್ಠಾನದಿಂದ ಶುಭ ಫಲಗಳನ್ನು ನಮ್ಮದಾಗಿಸ್ಕೊಳ್ಬಹುದು? ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು? ವನಸರಿಗಳ ಹಿನ್ನೆಲೆಯೇನು? ಅದರ ಮಹತ್ವ ಏನು? ಅರ್ಥಪೂರ್ಣ ಮಾಹಿತಿ ಏನು ಅನ್ನೋದನ್ನೆಲ್ಲ ಇವತ್ತು ಕೂಡ ಗುರುಜವರು ತಿಳಿಸ್ಕೊಡ್ತಾರೆ. ಜೊತೆಗೆ ನಿಮ್ಮ ಸ್ವರ ತರಂಗ ಮತ್ತು ನಿಮ್ಮ ಕಣ್ಣಿನ ರೇಖೆಯ ಭಾವಚಿತ್ರದ ಮೂಲಕವೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದನ್ನು ಕೂಡ ಗುರುಜವರಿಂದ ತಿಳ್ಕೊಳ್ಳೋಣ. ಇದರೊಂದಿಗೆ ಇನ್ನೂ ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಎಂದಿನಂತೆ ಇವತ್ತು ಸಹ ಗುರುಜವರಿಂದ ತಿಳ್ಕೊಳ್ಳೋಣ. ಆದರೆ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ ನಾಳೆ ಮಂಗಳವಾರ 13ನೇ ತಾರೀಕು ಗುರುಜಿಯವರು ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ ಬಳ್ಳಾರಿಗೆ. ಬಳ್ಳಾರಿಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಯಾವುದು ತಿಳಿಸ್ಕೊಡ್ತೀನಿ. ಸುಮುಖ ಮಿತ್ರ ಮಂಡಳಿ ವತಿಯಿಂದ ಅದ್ಧೂರಿ ಗಣೇಶೋತ್ಸವವನ್ನು ನಾಳೆ ಮಂಗಳವಾರ ಆಚರಿಸಲಾಗ್ತಾ ಇದೆ. ಸತತ 7 ವರ್ಷಗಳಿಂದ ಬಹಳ ವಿಶೇಷವಾದ ರೀತಿಯಲ್ಲಿ ವಿಜೃಂಭಣೆಯಿಂದ ಸುಮುಖ ಮಿತ್ರ ಮಂಡಳಿಯವರು ಗಣೇಶೋತ್ಸವವನ್ನು ಆಚರಿಸ್ಕೊಂಡು ಬಂದಿದ್ದಾರೆ. ಈ ವರ್ಷ ರೈತನ ಹೆಸರಿನಲ್ಲಿ ರೈತರ ಶ್ರೇಯೋಭಿವೃದ್ಧಿಗಾಗಿ ಇಡೀ ರೈತ ಸಮುದಾಯಕ್ಕೆ ನಮಿಸಿ ಅರ್ಪಿಸ್ತಾ ಇದ್ದಾರೆ. ಪರಿಸರ ಸ್ನೇಹಿ ಮತ್ತು ಕರ್ನಾಟಕದ ಇತಿಹಾಸದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಅತಿ ಎತ್ತರದ, ಅಂದರೆ ಸುಮಾರು 45 ಅಡಿ ಎತ್ತರದ ಗಣೇಶನ ಮೂರ್ತಿಯನ್ನು ಸ್ಥಾಪಿಸಿ ಭೂಮಿಗೆ ಸಂಭ್ರಮದಿಂದ ಗಣೇಶನನ್ನು ಬರಮಾಡಿಕೊಳ್ತಾ ಇದ್ದಾರೆ. ರೈತನ ಹೆಸರಿನಲ್ಲಿ ನಡೀತಾ ಇರುವಂತಹ ಈ ವಿಶೇಷ ಗಣೇಶೋತ್ಸವದ ಸಂಭ್ರಮದ ಆಚರಣೆಯಲ್ಲಿ ನೀವು ಕೂಡ ಖಂಡಿತವಾಗಿಯೂ ಭಾಗವಹಿಸ್ಬೋದು. ಸ್ಥಳ ಯಾವುದು ಅಂದರೆ ನೆಹರು ಕಾಲೋನಿ ಪೊಲೀಸ್ ಠಾಣೆ ಹತ್ತಿರ ಬಳ್ಳಾರಿ. ನೆಹರು ಕಾಲೋನಿ ಪೊಲೀಸ್ ಠಾಣೆ ಹತ್ತಿರ ಬಳ್ಳಾರಿ, ಇಲ್ಲಿ ನಡೀತಾ ಇದೆ ಅದ್ಧೂರಿ ವಿಜೃಂಭಣೆಯ ಸಂಭ್ರಮದ ಗಣೇಶೋತ್ಸವದ ಆಚರಣೆ. ಖಂಡಿತವಾಗಿ ಭಾಗವಹಿಸಿ. ನಾಳೆ ಸುಮಾರು 9 ಗಂಟೆ ಹೊತ್ತಿಗೆ ಗುರುಜವರು ಅಲ್ಲಿಗೆ ಆಗಮಿಸಿರ್ತಾರೆ. 9 ಗಂಟೆಯಿಂದ ಅದ್ಧೂರಿ ಮೆರವಣಿಗೆ ಪ್ರಾರಂಭ ಆಗುತ್ತೆ ಬಳ್ಳಾರಿಯ ದುರ್ಗಮ್ಮ ದೇವಸ್ಥಾನದಿಂದ ನೆಹರು ಕಾಲೋನಿಯವರೆಗೆ. ಖಂಡಿತವಾಗಿ ಭಾಗವಹಿಸ್ಬೋದು, ಗಣೇಶನ ಕೃಪೆಗೂ ಪಾತ್ರರಾಗ್ಬೋದು, ಜೊತೆಗೆ ಗುರುಜವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬೋದು. ಇದು ನಾಳಿನ ಕಾರ್ಯಕ್ರಮ. ಆದರೆ ಇನ್ನು ಇದೇ ಬರುವ ಗುರುವಾರ ಅಂದರೆ 15ನೇ ತಾರೀಕು ಬಹಳ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಹುಟ್ಟುಹಬ್ಬ ಅವತ್ತು. ಗುರುವಾರ 15ನೇ ತಾರೀಕು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ಜನ್ಮದಿನಾಚರಣೆಯನ್ನು ಅವರ ಅಭಿಮಾನಿಗಳು ಭಕ್ತ ವೃಂದದವರು ಬಹಳ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದಾರೆ ಬೆಂಗಳೂರಿನ ಗುರು ನರಸಿಂಹ ಕಲ್ಯಾಣ ಮಂದಿರದಲ್ಲಿ. ನೆನ್ಪಿಟ್ಕೊಳ್ಳಿ, 15ನೇ ತಾರೀಕು ಗುರುವಾರ ಸಂಜೆ ಸುಮಾರು 6 ಗಂಟೆ ಹೊತ್ತಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಗುರುಗಳ ಅಭಿಮಾನಿ ವರ್ಗದವರು ಭಕ್ತ ವೃಂದದವರು ಅವರ ಹುಟ್ಟುಹಬ್ಬವನ್ನು ಜನ್ಮದಿನಾಚರಣೆಯೆಲ್ಲ ಬಹಳ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದಾರೆ. ಸ್ಥಳವನ್ನು ತಿಳಿಸ್ಕೊಡ್ತೀನಿ. ಶ್ರೀ ಗುರು ನರಸಿಂಹ ಕಲ್ಯಾಣ ಮಂದಿರ, ಬುಲ್ ಟೆಂಪಲ್ ರಸ್ತೆ, ಬಸವನಗುಡಿ, ಬೆಂಗಳೂರು, ರಾಮಕೃಷ್ಣ ಆಶ್ರಮದ ಎದುರು ಇರುವಂತಹ ಶ್ರೀ ಗುರು ನರಸಿಂಹ ಕಲ್ಯಾಣ ಮಂದಿರದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಅದ್ಧೂರಿ ಜನ್ಮದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಖಂಡಿತವಾಗಿಯೂ ನೀವು ಕೂಡ ಭಾಗವಹಿಸ್ಬೋದು, ಗುರುಜಿಯವರಿಗೆ ಶುಭಾಶಯಗಳನ್ನು ಕೂಡ ಕೋರಬಹುದು ಅಂತ ಹೇಳ್ತಾ ಬನ್ನೀಗ ಈ ದಿನದ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿಯವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೇಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು, ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ಕಾರ. ಸ್ವಾಗತ ಕೋರಿದ್ದಾಯ್ತು ಗುರುಜಿಯವರಿಗೆ. ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ಈಶ್ವರನ ವಾರ ಸೋಮವಾರ, ವಾರದ ಮೊದಲನೇ ದಿನ ಯಾವ ವಿಶೇಷ ಮಾಹಿತಿನ ತಿಳಿಸ್ಕೊಡ್ತೀರಾ? ಸಾಂಬ ಸದಾಶಿವನಿಗೆ ನಮಸ್ಕಾರ ಮಾಡ್ತಾ, ವಿಶೇಷವಾಗಿ ವಾರದ ಮೊದಲನೇ ದಿನ ಸೋಮವಾರ ಪ್ರತಿಯೊಬ್ಬರು ತಮ್ಮ ತಮ್ಮ ಕಾಯಕಗಳಿಗೆ ಅಂದರೆ ಕೆಲಸ ಕಾರ್ಯದ ನಿಮಿತ್ತ ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ಅವರವರ ಮನೆದೇವರು, ಧರ್ಮದ ಗುರುಗಳು, ತಂದೆ ತಾಯಿ ಆಶೀರ್ವಾದ ಇದೆಲ್ಲದರ ಜೊತೆಗೆ ನಿತ್ಯ ಕರ್ಮಾನುಷ್ಠಾನವನ್ನು ಪ್ರಾರಂಭಿಸ್ತಕ್ಕಂಥದ್ದು. ಇವತ್ತಿನ ಕೈಂಕರ್ಯಗಳು ಯಾರೇ ಆದರೂ ವಾರದ ಮೊದಲನೇ ದಿವಸ ಸೋಮವಾರ ಬಂತು ಅಂದರೆ ಬೆಳಗ್ಗೆ ಭಾಳಷ್ಟು ಸ್ಪೀಡಾಗಿ ಬೇಗ ಬೇಗ ಎದ್ದು ನಿತ್ಯ ಕರ್ಮಾನುಷ್ಠಾನ ಮುಗಿಸಿ ಕೆಲಸಕ್ಕೆ ಹೊರಡುವಂಥವ್ರು
ಉದ್ಯೋಗ ನಿರ್ಮಿತವಾಗಿ ಅಥವಾ ಹೊಸದಾಗಿ ಉದ್ಯೋಗ ಹುಡುಕುವಂಥವರಿಗೆ, ಇವತ್ತಂತೂ ಹೊಸದಾಗಿ ಉದ್ಯೋಗ ಹುಡುಕುವಂಥವ್ರು ಅಥವಾ ಮಾಡುವಂತಹ ಕಾಯಕ ಮಾಡುವಂತಹ ಕೆಲಸದಲ್ಲಿ ಮತ್ತಷ್ಟು ಪ್ರಗತಿ ಕಾಣಲಿಕ್ಕಾಗಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಭರಾಂತಕಾಯ ತ್ರಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟವರ್ಧನಂ ಪುರ್ವಾರ್ಕವಂದನಾ ಮೃತ್ಯೋನ್ಮೃಕ್ಷೇಮಾಮೃತಾತ್ ತ್ರಯಂಬಕೇಶ್ವರಾಯ ನಮಃ. ಸಾಂಬ ಸದಾಶಿವನ್ನ ಪ್ರಾರ್ಥನೆ ಮಾಡ್ತಾ ವಾರದ ಮೊದಲನೇ ದಿನ ಕೆಲಸದ ನಿಮಿತ್ತವಾಗಿ ಇವತ್ತು 27 ನಕ್ಷತ್ರ 12 ರಾಶಿಗಳಲ್ಲಿ ಸುಮಾರು 6 ನಕ್ಷತ್ರ 9 ರಾಶಿಗಳಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳೇ ಇದೆ. ಈ ಸಮಸ್ಯೆಗಳನ್ನು ಆಗಿಂದಾಗಲೇ ದೂರ ಮಾಡಿಕೊಂಡು ಮತ್ತು ಚಿಕ್ಕದಾದಂತಹ ಚುಟುಕಾದಂತಹ ಒಂದಿಷ್ಟು ಪರಿಹಾರಗಳಿದೆ, ಆ ಪರಿಹಾರಗಳನ್ನು ಮಾಡಿಕೊಂಡು ಕೆಲಸದಲ್ಲಿ ಪ್ರಗತಿ ಕಾಣಬೇಕು. ಎಷ್ಟೋ ಜನ ವಾರದ ಮೊದಲನೇ ದಿನ ಅಂದರೆ ಸೋಮವಾರ ಇವತ್ತು ಸ್ವಲ್ಪ ಸೋಂಬೇರಿತನ ಪಟ್ಟರೆ, ಇವತ್ತು ತಾವು ಮಾಡುವ ಕೆಲಸವನ್ನು ಅಸಡ್ಡಿತನದಿಂದ ಮಾಡಿದ್ರೆ ಅಥವಾ ಇವತ್ತು ಹೋಗಬೇಕಾಗಿರ್ತಕ್ಕಂತಹ ಒಂದು ವೇಗ ತುಂಬ ಕಡಿಮೆ ಅನ್ನಿಸ್ಬಿಟ್ರೆ ಖಂಡಿತ ಈ ವಾರದುದ್ದಕ್ಕೂ ಸಮಸ್ಯೆನೇ. ಎಷ್ಟೋ ಜನ ವಾರದ ಮೊದಲನೇ ದಿವಸ ಸೋಮವಾರ ಇವತ್ತೇನಾದ್ರೂ ಕೆಲಸಕ್ಕೆ ಆಬ್ಸೆಂಟ್ ಹಾಕಿದ್ರೆ, ಇವತ್ತು ಕೆಲಸಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ, ಇವತ್ತು ಕೆಲಸಕ್ಕೆ ಹೋಗಬೇಕಾದ ಭಾಳ ತಡವಾಗಿ ಹೋದ್ರಿ ಅಂದರೆ ಈ ವಾರದುದ್ದಕ್ಕೂ ಅದೇ ಅಭ್ಯಾಸ ಆಗಿಬಿಡುತ್ತೆ. ಈ ಪ್ರಕಾರವಾಗಿ ಮನಸ್ಥಿತಿಗಳು ಇಟ್ಕೊಂಡಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಎಷ್ಟೋ ಜನ ಇವತ್ತಿಗೂ ಸಹಿತ ಬಿಲ್ಡಿಂಗ್ ಕೆಲಸ ಮಾಡ್ತಕ್ಕಂಥವ್ರು, ಕಾರ್ಪೆಂಟರ್ಸು, ಪ್ಲಂಬರು, ಕಾರ್ಪೆಂಟ್ರು ಅಥವಾ ಗಾರೆ ಕೆಲಸ ಮಾಡ್ತಕ್ಕಂಥವ್ರು, ಸಿಮೆಂಟ್ ಕೆಲಸ ಮಾಡ್ತಕ್ಕಂಥವ್ರು, ಇವರು ವಾರದ ಮೊದಲನೇ ದಿವಸ ಕೈ ಇಟ್ಟರೆ ವಾರದುದ್ದಕ್ಕೂ ಕೆಲಸ ಮಾಡ್ತಾರೆ. ಇವತ್ತೇನಾದರೂ ಬರಲಿಲ್ಲ, ಈ ವಾರದುದ್ದಕ್ಕೂ ಬರಲ್ಲ. ಇದು ಸಾರ್ವತ್ರಿಕವಾಗಿರ್ತಕ್ಕಂಥದ್ದು. ಕಾರಣ ಶನಿವಾರ ಪೇಮೆಂಟ್ ಆಗೋಗ್ಬಿಟ್ಟಿರುತ್ತೆ. ಕೆಲವರಿಗೆ ಪ್ರತಿ ವಾರಕ್ಕೊಮ್ಮೆ ಪೇಮೆಂಟ್ ಇರುತ್ತೆ. ಒಂದು ವಾರದ ದುಡಿಮೆಗೆ ವಾರದ ಕಡೆ ದಿನ ಶನಿವಾರ ದಿವಸ ಅವರಿಗೆ ಆ ಸಂಬಳವನ್ನು ಕೊಡ್ತಾರೆ, ವಾರದ ಸಂಬಳ ಕೊಟ್ಬಿಡ್ತಾರೆ. ಆಗ ವಾರದ ಸಂಬಳ ತೆಗೆದುಕೊಳ್ಬೇಕಾದಂಥ ಅವರು ಶನಿವಾರ ಸಂಬಳ ತಗೊಂಡ್ರೆ ಆ ಬಂದಂಥ ಹಣದಿಂದ ವಾರದುದ್ದಕ್ಕೂ ಮಾಡಿರ್ತಕ್ಕಂಥ ಸಾಲ ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಥವಾ ಕಷ್ಟ ಸುಖನೋ ಅದು ನೋಡ್ಕೊಂಡು ಜೀವನ ಮಾಡೋದಾದರೆ ತೊಂದರೆ ಇಲ್ಲ. ವಾರದ ಕೊನೆ ಸಂಬಳ ಬಂದಾಗ ಭಾನುವಾರದ ದಿವಸ ಯಥೇಚ್ಛವಾಗಿ ಖುಷಿಯಾಗಿ ವಿಜೃಂಭಿಸ್ಬಿಡ್ತಕ್ಕಂಥದ್ದು ಅಥವಾ ಇನ್ನಷ್ಟು ಜನ ತಮ್ಮ ವಾರದುದ್ದಕ್ಕೂ ಇರತಕ್ಕಂಥ ಕಷ್ಟವನ್ನು ಮರೀಲಿಕ್ಕಾಗಿ 4-5 ಜನ ಸೇರಿ ಹಾಕಬೇಕಾದಂಥ ಹೆಜ್ಜೆಯನ್ನು ಬಿಟ್ಟು ಮತ್ತೊಂದು ಹೆಜ್ಜೆ ಹಾಕಿ ಜೀವನವನ್ನು ಹಾಳು ಮಾಡ್ಕೊಳ್ತಕ್ಕಂಥವ್ರು. ಇನ್ನಾದ ನಂತರ ಸೋಮವಾರ ಬೆಳಿಗ್ಗೆ ಕೆಲಸಕ್ಕೆ ಹೋಗಬೇಕಂದ್ರೆ ಬೋರು, ಅಯ್ಯೋ ಹಿಂದಿನ ವಾರ ಎಲ್ಲ ಕೆಲಸ ಮಾಡಿದ್ದೀವಿ, ಇದು ವಾರದ ಮೊದಲನೇ ದಿವಸ ಸ್ವಲ್ಪ ನಿಧಾನ ಮಾಡೋಣ ಅಂದರೆ ಕೆಲಸ ಹೋಯಿತು. ಉದ್ಯೋಗನೇ ಇಲ್ದಿರತಕ್ಕಂಥವ್ರು ಸಾಕಷ್ಟು ಜನ ಅಲ್ಲದಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಗ್ರ್ಯಾಜುಯೇಟ್ ಓದಿರ್ತಕ್ಕಂಥವ್ರು, ಬಿ ಎ ಓದಿರ್ತಕ್ಕಂಥವ್ರು, ಇಂಜಿನಿಯರ್ಸ್ ಮಾಡಿರ್ತಕ್ಕಂಥವ್ರು, ಅವರವರ ವಿದ್ಯಾಭ್ಯಾಸಕ್ಕೆ ತಕ್ಕನಾದಂತಹ ಕೆಲಸನೇ ಇಲ್ಲ. ವಿದ್ಯೆ ಅಪಾರವಾದಂತಹ ಜ್ಞಾನ, ಕೆಲಸ ಮಾತ್ರ ಒಂದು ಎಸ್ ಎಲ್ ಸಿ ಹುಡುಗ ಏನು ಕೆಲಸ ಮಾಡ್ತಾನೋ, ಎಸ್ ಎಲ್ ಸಿ ಅಥವಾ ಇನ್ನು 9th 8th ಓದಿರ್ತಕ್ಕಂಥವ್ರು ಏನು ಉದ್ಯೋಗ ಮಾಡ್ತಿರ್ತಾರೋ ಅಂತಹ ಉದ್ಯೋಗದಲ್ಲಿ ಬಿ ಎ ಗ್ರ್ಯಾಜುಯೇಟ್ನವರು ಉದ್ಯೋಗ ಮಾಡ್ತಾ ಇದ್ದಾರೆ. ಆ ಕ್ಷಣಕ್ಕೆ ಅವ್ರು ನೆನೆಸ್ಕೊಂಡಾಗ ಕಣ್ಣನೀರು ಬರುತ್ತೆ, ಅಬ್ಬ ನಾವಿಷ್ಟು ಕಷ್ಟಪಟ್ಟು ಓದಿದ್ದೀವಿ, ನಮ್ಮ ಹಣೆ ಬರ ಹೀಗೆ ಯಾಕಾಯಿತು ನೋಡಿ. ಪ್ರತಿಯೊಬ್ಬರಿಗೂ ಸಹಿತ ಅವರವರ ವಿದ್ಯಾರ್ಹತೆಗೆ ತಕ್ಕನಾಗಿ ಅವರು ಏನು ವಿದ್ವತ್ತನ್ನು ಸಂಪಾದನೆ ಮಾಡಿರ್ತಾರೆ ಆ ವಿದ್ಯೆಗೆ ತಕ್ಕನಾದಂಥ ಕೆಲಸಗಳು ಸಿಗದಿರೋಂತಹ ಪರಿಸ್ಥಿತಿ ಇದೆ. ಕೆಲವೊಬ್ಬರಿಗೆ ವಿದ್ಯೆನೇ ಇರುವುದಿಲ್ಲ, ಅವರು 8ನೇ ಕ್ಲಾಸ್ ಪಾಸ್ ಮಾಡಿರೋದು ಕಷ್ಟವಾಗಿರುತ್ತೆ. ಅಂತಹ ಅವರಿಗೆ ಬಹಳ ಉನ್ನತ ಸ್ಥಾನ, ಉನ್ನತವಾದಂತಹ ಉದ್ಯೋಗ, ಅಧಿಕವಾದಂತಹ ಹಣಕಾಸು, ಅವರು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಸಹಿತ ಚಿನ್ನವನ್ನೇ ಗಮನಿಸ್ತಿರ್ತಾರೆ. ಆಗ ಅಂತಹ ವಿದ್ಯಾವಂತರು ಅಂದರೆ ಅಂತಹ ಆ ಪ್ರಕಾರವಾಗಿ ಸ್ಥಿತಿವಂತರು ಇಂತಹ ವಿದ್ಯಾವಂತರನ್ನು ಆಡಿಸ್ಕೊಳ್ಳುವಂಥ ರೀತಿ ಇದು. ಕೆಲವೊಮ್ಮೆ ಅನ್ನಿಸುತ್ತೆ ಅಧಿಕಾರವೋ ಅಥವಾ ಹಣದ ಬೆಂಬಲವೋ ಅಥವಾ ಮದಾಂಧರಾಗಿದ್ದುಕೊಂಡಿರ್ತಕ್ಕಂಥವರು ವಿದ್ಯಾವಂತರನ್ನು ಬಹಳಷ್ಟು ಅಲ್ಪವಾಗಿ ನೋಡ್ತಕ್ಕಂಥದ್ದು. ಆದರೆ ವಿದ್ಯೆಗೆ ಹೆಚ್ಚು ಆದ್ಯತೆ ಇದೆ. ಆದ್ಯತೆ, ಆ ವಿದ್ಯೆ, ಜ್ಞಾನ ಮನುಷ್ಯನಿಂದ ಯಾವುದು ಕಸ್ಕೊಳ್ಳೋಕ್ಕಾಗೋದಿಲ್ವೋ, ಯಾವುದು ಆ ಮನುಷ್ಯನಿಂದ ವ್ಯಕ್ತಿಯಲ್ಲಿರ್ತಕ್ಕಂತಹ ಒಂದು ಮಹತ್ತರವಾಗಿರುವಂಥ ಶಕ್ತಿ, ಪಾಕೆಟಲ್ಲಿ ಹಣ ಇದ್ದರೆ ಕಿತ್ಕೊಂಡು ಹೋಗ್ಬೋದು ಅಥವಾ ನಾವು ಕುತ್ತಿಗೆಯಲ್ಲಿ ಚೈನ್ ಹಾಕ್ಕೊಂಡ್ರೆ ಕಿತ್ಕೊಂಡು ಹೋಗ್ಬೋದು, ಕೈಯಲ್ಲಿರೋ ಉಂಗುರ ಬಿಚ್ಚಿಸ್ಕೊಂಡು ಹೋಗ್ಬೋದು, ಬೇಕಾದಷ್ಟು ಏನಿದೆಯೋ ನನ್ನ ಹತ್ರ ಮೇಲ್ಭಾಗದ ಎಲ್ಲವೂ ಕಿತ್ಕೋಬೋದು. ಆದರೆ ತಲೆ ಒಳಗಿರ್ತಕ್ಕಂಥ ವಿದ್ಯೆ, ಜ್ಞಾನ, ಅಭ್ಯಾಸ ಮಾಡಿರ್ತಕ್ಕಂಥದ್ದು, ಇವತ್ತು ನಿಮ್ಮ ಬಡತನ, ಇವತ್ತು ನಿಮ್ಮ ಕಷ್ಟ ಇದ್ದರೂ ನಾಳೆ ಪುನಃ ನೀವು ಸಿರಿವಂತರಾಗ್ತೀರಿ, ನಾಳೆ ಆ ವಿದ್ಯೆ ಆ ಜ್ಞಾನದಿಂದಲೇ ಬೆಳಕನ್ನು ಕಾಣ್ತೀರಿ.
ಅದರಿಂದ ವಾರದ ಮೊದಲನೇ ದಿನ ಇಂತೆಲ್ಲ ಸಮಸ್ಯೆಗಳು ಇದೆ, ಲಾಭ ನಷ್ಟಗಳ ಮಧ್ಯದಲ್ಲಿ ಜೀವನ ಇದೆ. ಆದರೆ ಇವತ್ತು ನಾವು ನಿಮಗೆ ತಿಳಿಸಬೇಕಾಗಿರ್ತಕ್ಕಂತಹ ಮತ್ತೊಂದು ವಿಚಾರ ಇದೆ, ತಿಳಿಸ್ತೀನಿ, ಕೂತ್ಕೊಳ್ಳಿ. ಗುರುಜಿ, ಕಳೆದ ಭಾಗದಲ್ಲಿ ಒಟ್ಟಾರೆ ಇವತ್ತಿನ ದಿನ ಲಾಭ ನಷ್ಟಗಳ ನಡುವೆ ಅಲ್ಲಿದೆ ಅಂತ ಹೇಳ್ತಾ ಇದ್ರಿ. ಖಂಡಿತಮ್ಮ, ವಾರದ ಮೊದಲನೇ ದಿವಸ ಅಂದರೆ ಲಾಭ ನಷ್ಟಗಳ ಮಧ್ಯದಲ್ಲೇ ಈ ಜೀವನ. ಆದರೆ ವಾರದ ಮೊದಲನೇ ದಿವಸ ಸ್ವಲ್ಪ ಜಾಗರೂಕತರಾಗಿರ್ತಾರೆ. ಮಕ್ಕಳಂತೂ ಸ್ವಲ್ಪ ಮಟ್ಟಿಗೆ ಮನಸ್ಸು ಅಸಮಾಧಾನ, ಆದರೂ ಮುಖದ ಮಂದಹಾಸ. ಕಾರಣ ಅಪ್ಪ ಅಮ್ಮ ಪನಿಷ್ಮೆಂಟ್ ಎಲ್ಲಿ ಕೊಟ್ಬಿಡ್ತಾರೋ, ಅಥವಾ ಶಾಲೆಗೆ ಹೊರಟ್ರೆ ಟೀಚರ್ಸ್ ಎಲ್ಲಿ ಪನಿಷ್ಮೆಂಟ್ ಕೊಡ್ತಾರೋ. ಶಾಲೆಗೆ ಹೋಗುವಂತಹ ಮೂಡ್ ಇಲ್ದಿದ್ರೂ ಓಡಲೇಬೇಕು ನೀವು, ವಿಧಿ ಇಲ್ಲ. ಕಾರಣ ಒಂದು ದಿವಸ ರಜಾ ಕೊಟ್ಟರೆ ಸಾಕು, ಮಕ್ಕಳು ವಾರದುದ್ದಕ್ಕೂ ಓದ್ತಾ ಇರ್ತಾರೆ. ಒಂದು ದಿವಸ ರಜಾ ಸಿಕ್ಬಿಟ್ರೆ ಸಾಕು, ಅಬ್ಬಾ ತಿರುಗಿ ನಾಳೆ ಹೋಗಬೇಕಾ ಶಾಲೆಗೆ ಅನ್ಸುತ್ತೆ. ವರ್ಷದ 365 ದಿವಸ ಇರೋ ಕರ್ತವ್ಯವೇ ಅದು. ಅವ್ರಿಗೆ ಮಕ್ಕಳಿಗೆ ಓದೋದು, ಶಾಲೆಗೆ ಹೋಗಿ ಬರೋದು ಇಷ್ಟು ಬಿಟ್ಟರೆ ಮತ್ತೊಂದಿಲ್ಲ. ಆದರೂ ಆ ಶಾಲೆಗೆ ಒಂದು ದಿವಸ ಹೋಗೋದು, ರಜಾ ಸಿಕ್ಬಿಟ್ರೆ ನಾಳೆ ರಜಾ ಅಂದ್ಬಿಟ್ರೆ ಸಾಕು. ಶಾಲೆಯಲ್ಲಿ ಕೂತಿರ್ತಾರೆ, ಇನ್ನೂ 3 ಪಿರಿಯಡ್ ಅಥವಾ 2 ಪಿರಿಯಡ್ ಇರುತ್ತೆ, ಇರ್ತಕ್ಕಂಥದ್ದು 2 ಪಿರಿಯಡ್. ಇನ್ನೆಲ್ಲ ಅಪ್ಪಾನೇ, ಇನ್ನು 1 ಗಂಟೆ ಮಾತ್ರ ಶಾಲೆ. ಆ 1 ಗಂಟೆಯಲ್ಲಿ ಇವತ್ತಿನ ದಿವಸ ರಜಾ, ಈಗ 2 ಗಂಟೆಗಳ 2 ಗಂಟೆಯಲ್ಲಿರ್ತಕ್ಕಂಥ 2 ಪಿರಿಯಡ್ ರಜಾ ಕೊಟ್ಟಿದ್ದೀವಿ ಅಂದ್ಬಿಟ್ರೆ ಅವರ ಆನಂದ ಮುಗಿಲು ಬಿಟ್ಬಿಡುತ್ತೆ. ಸಡನ್ನಾಗಿ ಮನೇಲಿ ಒಂದು ಡೈಮಂಡ್ ರಿಂಗ್ ಹಾಕಿದ್ರು ಸಹಿತ ಅಷ್ಟು ಖುಷಿ ಬರಲ್ಲ, ಅಷ್ಟು ಖುಷಿ ಮಕ್ಕಳಿಗೆ. ಬ್ಯಾಗ್ ತಗಲಾಕೊಂಡು ಒಂದೇ ಓಟ. ಅಂಥದ್ರಲ್ಲಿ ಮಕ್ಕಳಲ್ಲಿರೋ ಆ ಒಂದು ಖುಷಿ. ಅದೇ ಪ್ರಕಾರ ಉದ್ಯೋಗದಲ್ಲೂ ಹಾಗೇ. ಉದ್ಯೋಗ ಇದ್ದಕ್ಕಿದ್ದಂಗೆ ರಜಾ ಅಂದ್ಬಿಟ್ರೆ ಸಾಕು. ಮೊನ್ನೆ ಅಷ್ಟೇ ಕರ್ನಾಟಕ ಬಂದಾಯಿತು. ಬಂದಲ್ಲಿ ಸಂತೋಷಪಟ್ಟವರು ಸಾಕಷ್ಟು ಜನ, ಹಾಗೆ ದುಃಖವನ್ನು ಪಟ್ಟವರು ಸಾಕಷ್ಟು ಜನ. ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆ ಕೊನೆನೇ ಇಲ್ವಲ್ಲ ಅಂತ ಆಲೋಚನೆ ಮಾಡ್ತಿರ್ತಕ್ಕಂಥವ್ರು ಇನ್ನಷ್ಟು ಜನ. ಏನೇ ಆದರೂ ಮೊನ್ನೆ ನಡೆದಂತಹ ಕಾವೇರಿಯ ವಿವಾದ, ಏನೇ ನಡೀತಾ ಇದೆ ಸಮಸ್ಯೆಗಳು, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸಂಕಷ್ಟಗಳು ಎದುರಾಗ್ತಾ ಇದೆ. ಕಾವೇರಿ ಅಂತೂ ನಿಂತಿಲ್ಲ, ಹರಿತಾ ಇದ್ದಾಳೆ. ಇರ್ತಕ್ಕಂಥ ಸ್ವಲ್ಪ ಜಲ ಹರಿದು ಮುಂದೆ ಹೋದ ಮೇಲೆ ಕುಡಿಲಿಕ್ಕೂ ಜಲವಿಲ್ಲದಂತಹ ಪರಿಸ್ಥಿತಿ ನಮ್ಮದಾಗ್ಬಿಡುತ್ತೆ. ಅದಕ್ಕಾಗಿ ನಮ್ಮ ನಿರಂತರ ಹೋರಾಟ ನಡೀತಾನೇ ಇದೆ. ಏನೇ ಆದರೂ ಇವತ್ತು ಸಹಿತ ಒಂದು ಒಳ್ಳೆ ತೀರ್ಪು ಹೊರಬಿಡಬೇಕಾಗಿದೆ. ಇದಕ್ಕಾಗಿ ಸಾಕಷ್ಟು ಜನ ಕಾತುರದಿಂದ ಕಾಯ್ತಿದ್ದಾರೆ. ಆದರೆ ಅದಕ್ಕೊಂದು ತಡೆಗೋಡೆಯನ್ನು ಹಾಕುವಂಥದ್ದಾಗಲಿ, ಅಥವಾ ಒಂದು ಮತ್ತೊಂದು ಅಣೆಕಟ್ಟನ್ನು ಕಟ್ಟುವಂತಹದ್ದಾಗಲಿ, ಇದಾಗಬೇಕಾಗಿದೆ. ಅದು ಯಾವಾಗ ಕೈಗೆತ್ಕೊಳ್ಬೇಕಾಗುತ್ತೋ ಅದೆಲ್ಲವೂ ಸಹಿತ ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ ಆಗ್ತಾ ಇದೆ. ಒಟ್ಟಾರೆ ಹೇಳಬೇಕಂದ್ರೆ ಎಲ್ಲರ ಕೂಗು ನಮ್ಮ ಕರ್ನಾಟಕದ, ಕರ್ನಾಟಕದ ಆಸ್ತಿ, ಕರ್ನಾಟಕದ ಒಂದು ಕಾವೇರಿ ನಮ್ಮದು ಅಂತ ಹೇಳ್ತಕ್ಕಂಥದ್ದು ನುಡಿಮಂತು ತುಂಬ ಚೆನ್ನಾಗಿದೆ. ಅದು ಅದೇ ಪ್ರಕಾರ ಕಾವೇರಿ ನಮ್ಮದು ಅಂದರೆ ನಮ್ಮದಾಗಿರಬೇಕು. ಎಲ್ಲಿಂದ ಆಗ್ಲಿಕ್ಕೆ ಸಾಧ್ಯ? ಯಾವತ್ತೂ ಅಲ್ಲಿ ಯಥೇಚ್ಛವಾದಂತಹ ಜಲವಿದ್ದರೆ 4 ಜನಕ್ಕೆ ಹಂಚಿ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ. ಅಲ್ಲಿರ್ತಕ್ಕಂತಹ KRS ಅಲ್ಲಿ ನೀರೇ ತುಂಬ ಕಡಿಮೆ ಇದೆ. ಅಂತಹ ಸಮಯದಲ್ಲಿ ಇಂತಹ ಒಂದು ಅವಘಡಗಳಾಗ್ತಾ ಇದ್ದರೆ, ಮೇಲಿಂದ ಮೇಲೆ ಇಂತಹ ಬರೆ ಬೀಳ್ತಾ ಇದ್ದರೆ, ಒಟ್ಟಾರೆ ಹೇಳಬೇಕಂದ್ರೆ ಕನ್ನಡಿಗರು, ಬಹುಶಃ ಕನ್ನಡಿಗರು ನೋವು ತಟ್ಕೊಳ್ತಾರೆ ಅಂತೆಲ್ಲ ಇಂತಹ ನೋವನ್ನು ಕೊಡ್ತಾ ಇದ್ದಾರೇನು? ಅತ್ತ ಮಹದಾಯಿದು, ಮಹದಾಯಿ ಸಮಸ್ಯೆ. ಎಷ್ಟು ಜನ ರೈತರು ಅದರಿಂದ ಸಾವನ್ನು ಈಡಾದರು, ಎಷ್ಟು ಜನ ರೈತರು ಸಂಕಷ್ಟದಲ್ಲಿ ಸಿಲುಕೊಂಡ್ರು, ಇದಕ್ಕಾಗಿ ನ್ಯಾಯಕ್ಕಾಗಿ ಹೋರಾಡತಕ್ಕಂಥವ್ರು ಎಷ್ಟು ಒದೆ ತಿಂದರು. ಹೇಳಬೇಕಂದ್ರೆ ಸಮಸ್ಯೆಗಳು ಒಂದೆರಡು ಥರ ಅಲ್ಲ. ಅತ್ತ ಮಹದಾಯಿ, ಇತ್ತ ಕಾವೇರಿ. ಕಾವೇರಿ ಚಳವಳಿಯಲ್ಲಿ ಆ ಭಾಗದ ಮಂಡ್ಯ ಭಾಗದ ರೈತರು ಸಾಕಷ್ಟು ಜನ ನೋವು ತಿಂದರು. ಇದಕ್ಕಾಗಿ ಚಳವಳಿಗೆ ಅಂತ ಮುಂದೆ ಹೋಗ್ತಕ್ಕಂಥದ್ದು, ಯಾರೋ ಕಿಡಿಗೇಡಿಗಳು ಅದನ್ನು ಹಿಂತೆಗೆದು ಇನ್ನೇನೋ ಒಂದು ಎಡವಟ್ಟು ಮಾಡುವಂಥದ್ದು. ಅಂತಹ ಸಮಯದಲ್ಲಿ ಪೊಲೀಸರು ಅವರ ಒಂದು ಪರಿಸ್ಥಿತಿ ನಿಯಂತ್ರಣಕ್ಕೋಸ್ಕರ ಅವರೊಂದು ತೀರ್ಮಾನ ತೆಗೆದುಕೊಳ್ಳುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ನೋವು ತಿನ್ನುವಂಥದ್ದು, ಏಟನ್ನು ಬಿಡತಕ್ಕಂತಹ ವಧೆಗಳನ್ನು ತಿಂತಕ್ಕಂಥದ್ದು ರೈತರ ಹಣೆಬರ ಆಗಿಬಿಟ್ಟಿದೆ. ರೈತರ ಸಂಕಷ್ಟಗಳು ಸಾಕಷ್ಟು ಇದೆ. ಇದಕ್ಕಾಗಿ ಒಂದು ಪ್ರಾರ್ಥನೆ ಸಹಿತ ಮೊನ್ನೆ ಕರ್ನಾಟಕ ಬಂದ ದಿವಸನೇ ನಾವೊಂದು ಪ್ರಾರ್ಥನೆಯನ್ನು ಮಾಡಿದ್ವಿ. ವಿಶೇಷವಾದಂತಹ ಚಂಡಿ ಯಾಗವನ್ನು ಒಂದು ವಿಶೇಷವಾದಂಥ ಸಾನ್ನಿಧ್ಯದಲ್ಲೇ ನಡೆಸಿದ್ವಿ. ಬನ್ನಿ, ಆ ಚಿಕ್ಕದಾದಂತಹ ತುಣುಕು ದರ್ಶನ ಮಾಡ್ಕೊಂಬರೋಣ. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡ ತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಮುತ್ತಂತಿರೋ ಈ ಮಣ್ಣಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ. ಪ್ರತಿ ಜನ್ಮ ಪ್ರತಿ ಜನ್ಮ ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡ ತನಕ್ಕೆ ನಮ್ಮ ಉಸಿರೇ ಚಿರಋಣಿ.
ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ರಾಜ್ಯದಲ್ಲಿ ರೈತ ಬಾಂಧವರಿಗಿರ್ತಕ್ಕಂತಹ ಸಂಕಷ್ಟಗಳು ದೂರ ಆಗಬೇಕು. ಕರ್ನಾಟಕ ಬಂದು ಬಹಳ ಯಶಸ್ವಿ ಪೂರ್ವಕವಾಗಿ ಶಾಂತಿಯುತವಾಗಿ ನಾವು ನೀವೆಲ್ಲರೂ ಸಹಿತ ಇಲ್ಲಿ ಕೂತಿರ್ತಕ್ಕಂಥದ್ದು ಸಹಿತ ಕರ್ನಾಟಕ ಬಂದಾದರೂ ಸಹಿತ ನಮ್ಮ ನಿಮ್ಮೆಲ್ಲರ ಸಾಮೂಹಿಕವಾದಂತಹ ಪ್ರಾರ್ಥನೆ ರಾಜ್ಯದ ಸುಭಿಕ್ಷೆಗೋಸ್ಕರ. ರಾಜ್ಯದ ಸುಭಿಕ್ಷೆ ತರ ಉಂಟಾಗಬೇಕು. ಇವತ್ತು ರೈತರ ಸಂಕಷ್ಟಗಳು ಸಾಕಷ್ಟು ಎದುರಾಗ್ತಾ ಇದೆ. ಕಾಲಕಾಲಕ್ಕೆ ಮಳೆ ಆಗದಿರ, ಬೆಳೆದಂತಹ ಬೆಳೆಗೆ ಒಳ್ಳೆ ಮೌಲ್ಯ ಸಿಗದಿರ, ಕಷ್ಟಪಡ್ತಕ್ಕಂಥವನು ಬಡವನಿರ್ತಕ್ಕಂಥವನು ಬಡವ ಬಡವನಾಗೇ ಇದ್ದಾನೆ ವಿನಃ ಬಡವ ಬಲ್ಲಿಗನಾಗ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಇವತ್ತು ನಾವು ನೀವೆಲ್ಲರೂ ಸಹಿತ ಸೇರಿರತಕ್ಕಂತಹದ್ದು ಮೂಡಿಗೆರೆ ಕ್ಷೇತ್ರದಲ್ಲಿ ಮಹಾಗಣಪತಿಯ ಆರಾಧನೆ, ಅದರೊಂದಿಗೆ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹಕ್ಕೋಸ್ಕರ ಶಾಸ್ತ್ರಬದ್ಧವಾಗಿ ಇವತ್ತಿನ ದಿವಸ ನಡೀತಿರ್ತಕ್ಕಂತಹ ಚಂಡಿಕಾ ಮಹಾಯಾಗಕ್ಕೆ ಆಗಮಿಸಿರ್ತಕ್ಕಂತಹ ವೇದ ಪಂಡಿತರು, ಘನಪಂಡಿತರು ಹಾಗೂ ಶೃಂಗೇರಿ ಆಸ್ಥಾನದಲ್ಲೂ ಸಹಿತ ಸಾಕಷ್ಟು ಜನ ಪಂಡಿತರು ಬಂದಿದ್ದಾರೆ. ಇವರೆಲ್ಲರ ಆಧುರ್ಯದಲ್ಲಿ ನಡೀತಿರ್ತಕ್ಕಂಥ ಚಂಡಿಕಾ ಮಹಾಯಾಗದ ಸಂಪೂರ್ಣ ಫಲವನ್ನು ಇವತ್ತು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಾಗರಿಕರಿಗೂ ಸಿಗಬೇಕು ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣ. ಮೂಡಿಗೆರೆಯಲ್ಲಿ ನಡೀತಿರ್ತಕ್ಕಂಥ ಈ ಧರ್ಮ ರಥಯಾತ್ರೆ ಇದು ಇಡೀ ರಾಜ್ಯಕ್ಕೆ ಸಲ್ತಕ್ಕಂಥದ್ದು. ನಾವು ನೀವೆಲ್ಲರೂ ಸಹಿತ ಸಂಕಲ್ಪವನ್ನು ಮಾಡೋಣ, ಇದು ಲೋಕ ಕಲ್ಯಾಣಾರ್ಥವಾಗಲಿ ಅಂತ. ಬೋಲೋ ಭಾರತ್ ಮಾತಾ ಕೀ, ಒಳ್ಳೆಯದಾಗಲಿ. ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಳಯಜ್ಞ ಸೂತ್ರ ಬಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ಬೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾಧಿನಾದ ಕಾಲಭೈರವಂ ಭಜೇ. ಕೋಟಿ ಭಾಸ್ವರಂ ಭವಾಪಿ ತಾರಕಂ ಪರಂ ನೀಲಕಂಠ ವೀಪ್ಸಿತಾರ್ಧದಾಯಕಂ ತ್ರಿಲೋಚನಂ ಕಾಲಕಾಲಮಂಬುಜಾಕ್ಷ ಮಕ್ಷಶೂಲಮಕ್ಷರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೇ. ಒಳಗಿರ್ತಕ್ಕಂಥ ಸ್ವಾಮಿಗೆ ಅಭಿಷೇಕ ಮಾಡಿ, ಸ್ವಾಮಿ ಕಾಪಾಡಪ್ಪ, ಲೋಕ ಕಲ್ಯಾಣಾರ್ಥವಾಗಬೇಕು, ರೈತ ಬಾಂಧವರು ಚೆನ್ನಾಗಿರಬೇಕು, ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರು ಚೆನ್ನಾಗಿರಬೇಕು, ದೇಶ ಕಡಿ ಗಡಿ ಭಾಗದಲ್ಲಿರ್ತಕ್ಕಂಥ ವೀರ ಯೋಧ ಕುಟುಂಬ ಚೆನ್ನಾಗಿರಬೇಕು ಅಂತ ನಾನು ಸಂಕಲ್ಪ ಮಾಡಿದಾಗ ಸ್ವಾಮಿ ಪ್ರಸಾದ ಕೊಟ್ಟಿದ್ದನ್ನು ನೀವು ಎಷ್ಟು ಜನ ನೋಡಿದ್ರೋ ಬಿಟ್ಟರು, ನನ್ನ ಕಣ್ಣುಗಳು ನೋಡ್ತು, ನನ್ನ ಕ್ಯಾಮ್ರಾ ಕಣ್ಣು ನೋಡ್ತು. ಅದಾದ ನಂತರ ಇವತ್ತಿನ ದಿವಸ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ. ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಈ ಕ್ಷೇತ್ರ ನಾಡಿನ ರಾಜ್ಯದದ್ದಕ್ಕೂ ರಾಜ್ಯ ಹೊರ ರಾಜ್ಯಗಳಲ್ಲೂ ಸಹಿತ ಈ ಕ್ಷೇತ್ರದ ಮಹಿಮೆ ಆಚೆ ಕೊಳ್ತಾಗಬೇಕು. ನೀನಿದೀಯ ಅಂದರೆ ಇನ್ನೊಂದು ಪ್ರಸಾದ ಆಗಲಿ ಅಂತ ಗರ್ಭಗುಡಿಯಿಂದ ನಾಟ್ಯರಂಗದಿಂದ ಹೊರಭಾಗದಲ್ಲಿ ನಿಂತು ಪ್ರಾರ್ಥನೆ ಮಾಡಿದೆ, ಅಲ್ಲೂ ಸ್ವಾಮಿ ಪ್ರಸಾದ ತೋರಿಸ್ತಾರೆ. ವೀಕ್ಷಕರ ಕಾರ್ಯಕ್ರಮವನ್ನು ಮುಂದುವರಿಸೋಕ್ಕೂ ಮುನ್ನ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ನಾಳೆ ಬಳ್ಳಾರಿಗೆ ಆಗಮಿಸ್ತಾ ಇದ್ದಾರೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಅಲ್ಲಿ ಸತತ 7 ವರ್ಷಗಳಿಂದ ಸುಮುಖ ಮಿತ್ರ ಮಂಡಳಿಯವರು ಗಣೇಶೋತ್ಸವವನ್ನು ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದಾರೆ. ಇದೇ ಪ್ರಪ್ರಥಮ ಬಾರಿಗೆ ಗುರುಜಿಯವರು ಬಳ್ಳಾರಿಗೆ ಆಗಮಿಸ್ತಾ ಇರುವಂಥದ್ದು. ಕರ್ನಾಟಕದ
ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಅಂತಲೇ ಹೇಳ್ಬೋದು ಪರಿಸರ ಸ್ನೇಹಿ ಅತಿ ಎತ್ತರದ ಸುಮಾರು 45 ಅಡಿ ಎತ್ತರದ ಗಣೇಶನ ಮೂರ್ತಿಯನ್ನು ಬಳ್ಳಾರಿಯಲ್ಲಿ ಸ್ಥಾಪಿಸ್ತಾ ಇದ್ದಾರೆ ಸುಮುಖ ಮಿತ್ರ ಮಂಡಳಿಯವರು. ಇನ್ನೊಂದು ವಿಶೇಷ ಏನು ಅಂದರೆ ಈ ವರ್ಷ ಅವರು ರೈತನ ಹೆಸರಿನಲ್ಲಿ ರೈತರ ಇಡೀ ಸಮುದಾಯಕ್ಕೆ ಒಳಿತಾಗಲಿ ಅನ್ನೋ ಉದ್ದೇಶದಿಂದ ರೈತ ಸಮುದಾಯಕ್ಕೆ ನಮಿಸಿ ಅರ್ಪಿಸ್ತಾ ಇದ್ದಾರೆ. ಈ ವರ್ಷದ ಆಚರಣೆ ರೈತನ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ. ಹಾಗೆಯೇ ನೆಹರು ಕಾಲೋನಿ ಪೊಲೀಸ್ ಠಾಣೆ ಹತ್ತಿರ ಬಳ್ಳಾರಿ ಇಲ್ಲಿ ಸುಮುಖ ಮಿತ್ರ ಮಂಡಳಿಯವರು ಆಚರಿಸ್ತಾ ಇರುವಂಥದ್ದು ಅದ್ಧೂರಿ ಗಣೇಶೋತ್ಸವದ ಸಂಭ್ರಮದ ಆಚರಣೆ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಗುರುಜಿಯವರು ಸಾಮೂಹಿಕ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತಾರೆ. ಹಾಗಾಗಿ ಅರಿಶಿನ, ಕುಂಕುಮ, ಹೂವು, ಎರಡು ಮಣ್ಣಿನ ಹಣತೆ, ಎರಡು ದೀಪಗಳನ್ನು ತನ್ನಿ, ಮಹಾಲಕ್ಷ್ಮಿಯ ಅನುಷ್ಠಾನವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾಳಿನ ಕಾರ್ಯಕ್ರಮದಲ್ಲಿ ಗುರುಜಿಯವರು ತಿಳಿಸ್ಕೊಡ್ತಾರೆ. ಖಂಡಿತವಾಗಿಯೂ ಭಾಗವಹಿಸಿ. ನೆಹರು ಕಾಲೋನಿ ಪೊಲೀಸ್ ಠಾಣೆ ಹತ್ತಿರ ಬಳ್ಳಾರಿ ಇಲ್ಲಿ ನಡೀತಾ ಇರುವಂಥದ್ದು ಅದ್ಧೂರಿ ಗಣೇಶೋತ್ಸವದ ಆಚರಣೆ, ಭಾಗವಹಿಸಿ ಅಂತ ಹೇಳ್ತಾ ಬನ್ನಿ. ಈಗ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದಾಯ್ಕ? ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ, ಚಕ್ರೇಶ್ವರಿ ನಮಃ, ಬಲಾತ್ರಿಪುರ ಸುಂದರಿ ನಮಃ. ಭಗವತಿ ಶ್ರೀರಾಜರಾಜೇಶ್ವರಿ ನಮಸ್ತೆ ಅಸ್ತು. ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಭಗವತಿ ರಾಜರಾಜೇಶ್ವರಿ ಚಕ್ರೇಶ್ವರೀಂ ಶ್ರೀಂ ಬಾಲಾ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ. ಶ್ರೀ ಧುರ್ಮುಖ ನಾಮ ಸಂವತ್ಸರೆಯ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 12/9/2016 ಸೋಮವಾರ ಏಕಾದಶಿ ಪೂರ್ವಾಷಾಢ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದು ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂತಹ ದಿನ. ಕೆಲಸ ಕಾರ್ಯಗಳು ಅಂತಹ ಚುರುಕಾಗುವಂಥದ್ದಲ್ಲ, ಹಾಗೆ ಮನಸ್ಸು ನೆಮ್ಮದಿ ಇರಲಿಕ್ಕಾಗುವುದಿಲ್ಲ. ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನ, ಏನೋ ಒಂತರಹ ಕಳಮಳ, ಯಾವುದೇ ಒಂದು ಕೆಲಸವೂ ಸಹಿತ ಪರಿಪಕ್ವವಾಗಿ ಆಗುವುದಿಲ್ಲ. ಜೊತೆಗೆ ನಂಬಿರ್ತಕ್ಕಂಥವರಾಗಲಿ, ಪರಿವಾರದಲ್ಲಿರ್ತಕ್ಕಂಥವರಾಗಲಿ, ಕುಟುಂಬದ ಸದಸ್ಯರಾಗಲಿ, ಯಾರೊಬ್ಬರಾದರೂ ಸಹಿತ ನಿಂದನೆ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಮಾಧಾನವಾಗಿ ಅರ್ಥ ಮಾಡ್ಕೊಳ್ದಿರ, ನೆಮ್ಮದಿಯುತವಾಗಿ ಸಂತೋಷದಿಂದ ಇರಬೇಕಾದಂತಹ ಕಾಲವನ್ನು ನೀವಾಗಿ ನಿಮ್ಮ ಕೈಯಿಂದಲೇ ಸಮಸ್ಯೆಗಳನ್ನು ತಂದುಕೊಳ್ತೀರಿ. ಜೋಪಾನ ಎಚ್ಚರಿಕೆ ಇರಲಿ. ಹಾಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಾದರೂ ಒಂದಿಷ್ಟು ಯಶಸ್ಸನ್ನು ಕಾಣಬೇಕಾದರೆ, ಒಂದಿಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೆ ಇವತ್ತು ತಪ್ಪದಿರ ತ್ರಯಂಬಕೇಶ್ವರನ ಸಾಂಬ ಸದಾಶಿವನ ಶಿವನ ಆರಾಧನೆ ಮಾಡತಕ್ಕಂಥದ್ದು. ಶಿವನಿಗೆ ಅರ್ಚನೆಯಾದಂತಹ ಒಂದು ಭಸ್ಮಪ್ರಸಾದವನ್ನು ಹಣೆಗಿಟ್ಕೊಳ್ಳೋದ್ರಿಂದಲೂ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ದರ್ಪಣಾಂಜನ ರಾಶಿಫಲವನ್ನು ಗಮನಿಸೋಣ. ಅಂಬಾ ಗೌರೀರ್ಮಿಮಾಯ ಸಲಿಲಾ ನಿಕ್ಷತ್ತದ್ವಿಪದೇನ್ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರ ಪರಮೇವ್ಯೋಮನ್ ಸರಸ್ ಜನರೀಂ ಸರೋಜಹಸ್ತೇಂ ಧವಲತರಾಗುಂಶಗಂಧ ಮಾಲ್ಯಶೋಭೇ ಭಗವತಿ ಹರಿವಲ್ಲಭೇ ಮನೋಜ್ಞೇ ಮನೋ ತ್ರಿಭುವನ ಬೋಧಿಕರಿ ಪ್ರಸೀದ ಮಹ್ಯಂ ವಿಷ್ಣುಪತ್ತೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣು ಪ್ರೇಸಕಿಂ ದೇವೀ ನಮಾಮ್ಯಚ್ಯುತವಲ್ಲಭಾಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೇ ಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಭಗವತಿ ಶ್ರೀರಾಜರಾಜೇಶ್ವರಿ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ಅದರೊಂದಿಗೆ ರಾಶಿಫಲ ಮೊದಲೇ ತಿಳಿಸ್ಕೊಟ್ಟ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಶಿಫಲವನ್ನು ತಿಳ್ಕೊಂಡು ಕೆಲವೊಂದು ರಾಶಿಗಳವರಿಗೆ 27 ನಕ್ಷತ್ರ 12 ರಾಶಿಗಳಲ್ಲಿ ಕೆಲವೊಂದು ರಾಶಿಗಳಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಬಹುದು. ಆ ಸಮಸ್ಯೆಗಳಿಗೆ ಆಗಿಂದಾಗಲೇ ಪರಿಹಾರವನ್ನು ಹುಡುಕೊಳ್ಬೋದು. ಆದರೆ ಪರಿಹಾರವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿಕೊಂಡು, ಒಂದು ಶಕ್ತಿ ಇದೆ, ಅಗೋಚರವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ, ಆ ಶಕ್ತಿ ನಮ್ಮ ನಿಮ್ಮೆಲ್ಲರೂ ಸಹಿತ ಕಾಪಾಡ್ತಿದೆ ಅಂತ ಹೇಳ್ತಕ್ಕಂಥದ್ರ ಮನಸ್ಥಿತಿ ನಾವೆಲ್ಲರೂ ತಂದುಕೊಳ್ಬೇಕು. ಆಗಲೇ ಯಶಸ್ಸಿನ ಹಾದಿ ಇರತಕ್ಕಂಥದ್ದು. ಕಾಯ್ತಾರಿ, ರಾಶಿಫಲವನ್ನು ಮುಂದಿನ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಗುರುಜಿ, ಈಗ ರಾಶಿಫಲಗಳನ್ನು ಪ್ರಾರಂಭ ಮಾಡೋದ? ಖಂಡಿತಮ್ಮ, ರಾಶಿಫಲವನ್ನು ಪ್ರಾರಂಭ ಮಾಡೋಣ. ಅದೊಂದಿಗೆ ನಾಳೆ ಬಳ್ಳಾರಿಯಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮ, 45 ಅಡಿ ವಿಶೇಷವಾಗಿರತಕ್ಕಂಥ ಕಬ್ಬಿನ ಜಲ್ಲೆಯಿಂದ ನಿರ್ಮಿತವಾದಂತಹ ಗಣಪ. ಕಬ್ಬಿನ ಜಲ್ಲೆಯಲ್ಲಿ ನಿರ್ಮಿತವಾಗಿರ್ತಕ್ಕಂತಹ ಗಣಪ ಪರಿಸರದಲ್ಲಿ ಭಾಳಷ್ಟು ವಿಶೇಷತೆ ಇರತಕ್ಕಂಥ ಗಣಪ. ಭಕ್ತ ಸಾಗರ ಸಾಕಷ್ಟು ಜನ ಈಗಾಗಲೇ ದರ್ಶನ ಮಾಡಿದ್ದಾರೆ, ನಾಳೆ ಇನ್ನಷ್ಟು ಜನ ದರ್ಶನ ಮಾಡುವಂತಹರಿದ್ದಾರೆ. ಅದರಲ್ಲಿ ನಾನು ಒಬ್ಬ ಅಂತಲೂ ಹೇಳೋದು ತಪ್ಪಾಗಲಾರದು. ಬಳ್ಳಾರಿಗೆ ಇದೇ ಪ್ರಪ್ರಥಮ ಬಾರಿಗೆ ನಾನು ಬಂದರೂ, ಬರುವಂತಹ ಆ ಮೊದಲನೇ ದಿನವೇ ಇಂತಹ ಗಣಪತಿ ಸೇವೆಗೆ ಸಿಗುವಂಥದ್ದು. ಗಣಪತಿ 45 ಅಡಿ ಆ ಬೃಹದಾಕಾರವಾಗಿರ್ತಕ್ಕಂಥ ಗಣಪ. ಮೊನ್ನೆ ಅಷ್ಟೇ ಗಣಪನ ಚರಿತ್ರೆ ಹೇಳಿದ್ದೆ ನಿಮಗೆ. ಗಣಪತಿ ಭೂಮಿಗೆ ಬಂದಂತಹ ಸ್ಥಳ ಯಾವುದು ಅಂತ, ಅಂತಹ ಭೂಮಿಗೆ ಬಂದಂತಹ ಸ್ಥಳ ಪ್ರಪ್ರಥಮವಾಗಿ ಗಣಪ ಹೇಗೆ ಬಂದು, ಎರಡೇ ಭುಜಗಳು, ಪುಟ್ಟದಾದಂತಹ ಗಣಪ, ಭಾಳ ವಿಶೇಷವಾದಂತಹ ಗಣಪ, ಅಂತಹ ಗಣಪನ್ನು
ನಾಳೆ ನಾವು ಬಳ್ಳಾರಿಯಲ್ಲಿ ನೋಡ್ತಾ ಇದ್ದೀವಿ. ಬಳ್ಳಾರಿಯಲ್ಲಿ ಸಾಕಷ್ಟು ಜನ ಬಳ್ಳಾರಿಯ ಸುತ್ತಮುತ್ತ ಇರತಕ್ಕಂಥವ್ರು ಎಲ್ಲರೂ ಸಹಿತ ತಾಯಿ ದುರ್ಗಮ್ಮನ ದೇವಸ್ಥಾನದ ಹತ್ರ ಬೆಳಗ್ಗೆ 9 ಗಂಟೆ ಅಷ್ಟೊತ್ತು ಬಂದು 9 ಗಂಟೆಗೆ ತಾಯಿ ದರ್ಶನ ಮಾಡಿ ಅಲ್ಲಿಂದ ಎಲ್ಲರೂ ಸಹಿತ ಸಾಮೂಹಿಕವಾಗಿ ಒಂದು ರಥಯಾತ್ರೆ ಪ್ರಕಾರ ಅಲ್ಲಿಗೆ ಗಣಪತಿಯ ದರ್ಶನಕ್ಕೆ ಹೊರಡುವಂಥದ್ದು. ಅದಾದ ನಂತರ ಸಾಮೂಹಿಕವಾಗಿ ಕೂತು ಮಹಾಲಕ್ಷ್ಮಿ ಅನುಷ್ಠಾನವನ್ನು ಮಾಡೋಣ. ಪ್ರಪ್ರಥಮವಾಗಿ ಬಳ್ಳಾರಿನಲ್ಲಿ ಮಹಾಲಕ್ಷ್ಮಿ ನಮೋಸ್ತುತೆ ಕಾರ್ಯಕ್ರಮ. ಕಾರಣ, ಆ ಭಾಗದ ರೈತ ಬಾಂಧವರು ಸಾಕಷ್ಟು ಸಂಕಷ್ಟಗಳಲ್ಲಿದ್ದಾರೆ. ಸರಿಯಾದ ಕಾಲಕಾಲಕ್ಕೂ ಮಳೆ ಇಲ್ಲದಿರ, ರೈತರಿಗೆ ಒಳ್ಳೆ ಬೆಳೆ ಚೆನ್ನಾಗಿದ್ದರೆ, ಅವರು ಬೆಳೆದಿರತಕ್ಕಂತಹ ಬೆಳೆಗೆ ಒಳ್ಳೆ ಮೌಲ್ಯ ಸಿಕ್ಕಿದ್ರೆ ಅದು ಅನುಕೂಲ. ಆದರೆ ಬೆಳೆನೂ ಕಡಿಮೆ, ಮೌಲ್ಯನೂ ಇಲ್ಲದಂಥ ರೀತಿಯಲ್ಲಿದೆ. ಕಾಲಕಾಲಕ್ಕೆ ಮಳೆನೇ ಕಡಿಮೆ ಆಗಿಬಿಟ್ಟಿದೆ. ಅದರಿಂದ ಮಳೆ ಯಥೇಚ್ಛವಾಗಿ ಆಗಬೇಕಾಗಿದೆ. ಮಳೆಗಾಗಿ ಒಂದು ಪ್ರಾರ್ಥನೆ. ಅದಕ್ಕಾಗಿ ನಾಳೆ ನಾನು ಬಳ್ಳಾರಿಗೆ ಬರ್ತಿದ್ದೇನೆ. ತಾವೆಲ್ಲರೂ ಬನ್ನಿ, ವಿಶೇಷವಾದಂತಹ ಕಾರ್ಯಕ್ರಮವನ್ನು, ಅದ್ಧೂರಿತವಾದಂಥ ಕಾರ್ಯಕ್ರಮವನ್ನು ಮಾಡೋಣ. ಗಣಪನ ಆಶೀರ್ವಾದವನ್ನು ಪಡೆಯೋಣ. ಒಳ್ಳೆಯದಾಗಲಿ. ಇನ್ನು ರಾಶಿಫಲದ ಕಡೆ ಗಮನ ಕೊಡೋಣ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನ ಬಿಶ್ಚಾರಾಹವೇ ಕೇತವೇ ನಮಃ. ಮಹಾಗಣಪತಿ ಅರ್ಕಗಣಪತಿ ವಿಜಯವಿನಾಯಕ ಮಹಾಶಕ್ತರ ದೇವತಾಭ್ಯೋ ನಮಃ. ತರಂಭಕಂ ಯಜಾಮಹೇ ಸುಗಂಧಿಂಬಷ್ಟವರ್ಧನಂ ಬೋರ್ವಾರಕುಂದನಾ ಮೃತ್ಯೋನ್ ಕ್ಷೇಮಾಮೃತಾತ್ ಮಹಾಮೃತ್ಯುಂಜಯ ಯ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು, ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತಿ ಅಂತಲೇ ಹೇಳ್ಬೋದು. ಅಂತಹ ಚುರುಕಿಲ್ಲ, ಆರೋಗ್ಯ ಸರಿಯಿಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ನಿಮ್ಮನ್ನು ಬಾಧಿಸ್ತಾ ಇದೆ, ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಮನುಷ್ಯನಿಗೆ ಹೊಟ್ಟೆ ಎಂಬತಕ್ಕಂತಹ ಗುಡಾಣ, ಬೆಳಗಿನ ನಿತ್ಯಕರ್ಮ ಅನುಷ್ಠಾನ, ಅದರೊಂದಿಗೆ ಫಲಹಾರ ಅಥವಾ ಏನು ಆಹಾರ ಪದ್ಧತಿಗಳಿದೆಯೋ ಆ ಪದ್ಧತಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಆರೋಗ್ಯ ಕೆಟ್ಟೋಗುತ್ತೆ. ಅದರಲ್ಲೂ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಆದರೆ ಮುಖದಲ್ಲಿ ಆ ವರ್ಚಸ್ಸು ಕಡಿಮೆ ಆಗಿಬಿಡುತ್ತೆ. ಯಾವೊಬ್ಬ ವ್ಯಕ್ತಿಗೆ, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ, ಹೊಟ್ಟೆಗೆ ಪಟ್ಟ ಸಮಸ್ಯೆ, ಹೊಟ್ಟೆ ಸಮಸ್ಯೆ ಏನಾದರೂ ಬಂದರೆ ಮುಖದ ವರ್ಚಸ್ಸು ತನಗೆ ಗೊತ್ತಿಲ್ಲದಿರಂತಲೇ ಕಡಿಮೆ ಆಗಿಬಿಡುತ್ತೆ. ಹಾಗೆ ಯಾವುದೇ ಕೆಲಸಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಏನೋ ಒಂಥರ ಹಿಂಸೆ, ಹೇಳ್ಕೊಳೋಕ್ಕಾಗದಂಥ ಹಿಂಸೆ, ಅಂತಹ ನೋವನ್ನು ಅನುಭವಿಸ್ತಿರ್ತೀರಿ. ಆದರೆ ಇದಾಗಬೇಕಾದ್ರೆ ಕಾರಣ ಹೊಟ್ಟೆನೇ ಪ್ರಧಾನ. ಅಂತಹ ಹೊಟ್ಟೆಗೆ ಒಂದು ಔಷಧಿ ಇದೆ, ಅದೇ ಅಮೃತ ಬಿಂದು. ಯಾಕೆಂದರೆ ಇತ್ತೀಚೆಗೆ ಹೇಳೇ ಇಲ್ಲ ಅಮೃತ ಬಿಂದು ಬಗ್ಗೆ ಅಂತ. ನೀವು ಅಂದ್ಕೊಂಡಿರ್ತೀರಿ ಗುರುಗಳು ಏನೋ ಅಮೃತ ಬಿಂದು ಮರ್ತೋದ್ರ ಅಂತ. ಇವತ್ತು ಮೇಷರಾಶಿಯವರು ಅಮೃತ ಬಿಂದು ತಗೊಳ್ಳೇಬೇಕು. ಯಾಕೆಂದರೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಇವತ್ತು ನಿಮ್ಮನ್ನು ಬಾಧಿಸ್ತಾ ಇದೆ. ಇರಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ದಿನಾನೂ ಹೌದು. ಇವತ್ತು ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಮನಸ್ಸನ್ನು, ನಿಮ್ಮಲ್ಲಿರ್ತಕ್ಕಂತಹ ಆಸೆ ಆಕಾಂಕ್ಷೆನ ಏನಿದ್ರೂ ಸಹಿತ ಈಡೇರಿಸ್ಕೊಂಡು ಆದಷ್ಟು ಇರೋದರಲ್ಲಿ ತಕ್ಕ ಮಟ್ಟಿಗೆ ಇವತ್ತೊಂದಿಷ್ಟು ನೆಮ್ಮದಿ ಕಾಣ್ತೀರಿ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನಿಂದನೆಗಳಿಗೆ ಭಾಳ ಒಳಗಾಗ್ತೀರಿ. ನೀವು ಮಾಡದಿರತಕ್ಕಂಥ ತಪ್ಪು ಅಪಾದನೆಗಳನ್ನು ತಲೆ ಮೇಲೆ ಹಾಕ್ಕೊಳ್ತೀರಿ. ಯಾರೋ ಮಾಡುವಂತಹ ಸಮಸ್ಯೆ, ಯಾರೋ ಮಾಡುವಂತಹ ತಪ್ಪಿಗೆ ಮುಂದೆ ನೀವು ಕಾಣಿಸಿದ್ರೆ ಹಿಂದೆಲೆ ನಿಮ್ಮ ಪನಿಷ್ಮೆಂಟ್ ಶುರುವಾಗುತ್ತೆ. ಹಾಗಾಗಿ ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಒಂದು ಬೇವಿನ ವೃಕ್ಷದ ಹತ್ರ ಒಂದು ದೀಪ ಅಂಟಿಸುವಂಥದ್ದು, ಅಥವಾ ಬೇವಿನ ವೃಕ್ಷಕ್ಕೆ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ರೂ ಸಾಕು, ಇವತ್ತು ಇಂತಹ ಒಂದು ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ನೀವು ಪಾರಾಗ್ತೀರಿ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಮನೆಯಿಂದ ಆಚೆ ಹೊರಡುವಂತಹ ಕಾಲ. ನಿಮ್ಮ ಮನೆ ದೇವರ ಪ್ರಾರ್ಥನೆ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಒಂದಿಷ್ಟು ಒಳ್ಳೆ ಮಾತಾಡಿ, ಹೋಗಿ ಬರ್ತೀನಿ ಅಂತ ಒಳ್ಳೆ ಮಾತಾಡಿಕೊಂಡು ಆಚೆ ಹೊರಡತಕ್ಕಂಥದ್ದು ಭಾಳಷ್ಟು ಶ್ರೇಯಸ್ಸು. ಹಾಗೆ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿಗಳನ್ನು ಮನೆಯಿಂದ ಕಳಿಸುವಾಗ, ಶಾಲೆಗೆ ಹೊರಡುವಾಗ ಮನೆಯಲ್ಲಿರ್ತಕ್ಕಂಥ ಪೋಷಕರು ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಯಾಕೆಂದರೆ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳುವಂಥ ದಿನನೂ ಇವತ್ತಾಗಿದೆ. ಎಚ್ಚರಿಕೆ ಇರಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರ ಮನಸ್ಸು ಸಹಿತ ಭಾಳ ಚಂಚಲ ಇದೆ. ಮನಸ್ಸಲ್ಲಿ ಕೆಲವು ಆಸೆ ಆಕಾಂಕ್ಷೆಗಳಿದೆ, ಅದು ಈಡೇರ್ತಾ ಇಲ್ವಲ್ಲ, ಅದು ನಡೀತಾ ಇಲ್ವಲ್ಲ, ಅಥವಾ ನನ್ನ ಇಷ್ಟದ ಪ್ರಕಾರ ಆಗ್ತಾ ಇಲ್ವಲ್ಲ, ಇದಕ್ಕೆ ಯಾವಾಗ ನಾನು ಅದನ್ನು ಸಮಂಜಸವಾಗ ನಾನು ಕಾರ್ಯಸಿದ್ಧಿ ಮಾಡ್ಕೊಳ್ಬೋದು, ಅಥವಾ ನನಗೆ ಇಷ್ಟ ಬಂದಂಥ ಇಲ್ಲಿವರೆಗೂ ಇದ್ದರೂ ಇನ್ನೂ ಸಾಧನೆ ಮಾಡೋದಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ, ಆದ್ದರಿಂದ ಇದನ್ನು ಸಾಧಿಸ್ಕೊಳ್ಳುವಂತಹ ವಿಧಾನ ಏನು, ಹೀಗೆ ಹಲವಾರು ಭಾಳಷ್ಟು ವಿವಿಧವಾಗಿರ್ತಕ್ಕಂತಹ ಆಲೋಚನೆಗಳು ಇದೆ, ವಿಭಿನ್ನವಾದಂತಹ ಆಲೋಚನೆಯೂ ಇದೆ. ಒಟ್ಟಾರೆ ಮನಸ್ಸಲ್ಲಿ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ, ಭಾಳಷ್ಟು ಕಳಮಳ ಉಂಟಾಗ್ತಾ ಇದೆ. ಇಂತಹ ಪರಿಸ್ಥಿತಿ ಇರುವಾಗ ಮಿಥುನ ರಾಶಿಯವರು ಇವತ್ತಿನ ದಿವಸ ನರಸಿಂಹಸ್ವಾಮಿನ ಆರಾಧನೆ ಮಾಡಿ, ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡೋದ್ರಿಂದ ಇಂತಹ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಗುರುಜಿಯವರಿಂದ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಇಲ್ಲಿ ನಿಮ್ಮ ಸ್ವರತರಂಗವನ್ನು ಆಧರಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಹಾಗಿದ್ರೆ ಬನ್ನಿ ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ
ಹಲೋ ಹಲೋ ನಮಸ್ತೆ ಮಾ ನಮಸ್ತೆ ಮೇಡಮ್ ನಾನು ಆಶಾ ಅಂತ ಬಾಂಬೆಯಿಂದ ಮಾತಾಡೋದು ಯಾರ ಬಗ್ಗೆ ಮಾತಾಡಬೇಕಿತ್ತು ನನ್ನ ಬಗ್ಗೆನೆ ಮಾತಾಡಿ ಮಾ ಗುರುಜಿ ಇದ್ದಾರೆ ಹಲೋ ಹಲೋ ಗುರುಜಿ ನಿಮಗೆ ಸಾಷ್ಟಾಂಗ ಪ್ರಣಾಮಗಳು ನನಗೆ ಕನ್ನಡ ಸ್ವಲ್ಪ ಇದಾಗುತ್ತೆ ಮಾತಾಡೋದಕ್ಕೆ ನಾನು ಬಾಂಬೆಯಿಂದ ಮಾತಾಡೋದು ಆಕ್ಚುಲಿ ನನಗೆ ಮತ್ತೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಥೈರಾಯ್ಡ್ ಪ್ರಾಬ್ಲಮ್ ಇದೆ ನನಗೆ 5 ವರ್ಷದಿಂದ ಇದೆ ಮತ್ತೆ ನನ್ನ ಹಸ್ಬೆಂಡ್ಗೆ 2 ವರ್ಷ ಆಯ್ತು ಅವ್ರದ್ದು ಆಂಟಿಬಾಡಿ ಥೈರಾಯ್ಡ್ ಆಂಟಿಬಾಡೀಸ್ ಪಾಸಿಟಿವ್ ಇದೆ ನಂದು ಆಂಟಿಬಾಡೀಸ್ ಇಲ್ಲ ಖಾಲಿ ಥೈರಾಯ್ಡ್ ಇದೆ ಸೊ ಅದಕ್ಕೆ ಏನಾದ್ರೂ ಮೆಡಿಸಿನ್ ಇದೆಯಾ ಅಂತ ಕೇಳಲಿಕ್ಕೆ ನಾನು ನಿಮಗೆ ಫೋನ್ ಮಾಡಿದ್ದೆ ಖಂಡಿತವಾಗ್ಲೂ ಮೆಡಿಸಿನ್ ಇದೆ ಥೈರಾಯ್ಡ್ ಅಂತಕ್ಕಂಥದ್ದು ಅಂತ ದೊಡ್ಡ ಸಮಸ್ಯೆ ಏನಲ್ಲ ಅದ್ರ ಬಗ್ಗೆ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ ಓಕೆ ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತಮ್ಮ ಮದುವೆ ಆಗಿ 10 ವರ್ಷ ಆಯ್ತು 10 ವರ್ಷ ಆಯ್ತು ಸಂತಾನ ಇದೆಯಾ ಇಬ್ರು ಮಕ್ಕಳು ಇದ್ದಾರೆ ಒಬ್ಳು 9 ವರ್ಷ ಅವಳಿಗೆ ಅವಳಿದ್ದಾಗ ಅವಳು ಹುಟ್ಟಿದಾಗ ಇರ್ಲಿಲ್ಲ ಥೈರಾಯ್ಡ್ ಇನ್ನೊಂದು ಮಗು ಲೇಟ್ ಆಯ್ತು ಈಗ 5 ತಿಂಗಳಿನ ಮಗು ಅಂದ್ರೆ ಥೈರಾಯ್ಡ್ ಇದೆ ಅಂತ ನಾನು ಹೆದ್ರಿ ಬೇಡ ಬೇಡ ಅಂತ ಮತ್ತೆ ಈಗ ಆಯ್ತು ಅಂದ್ರೆ ಪ್ರೆಗ್ನೆನ್ಸಿನಲ್ಲಿ ಪೂರ ಥೈರಾಯ್ಡ್ ನಾರ್ಮಲ್ ಅಲ್ಲಿ ಇತ್ತು ಈಗ ನಾನು ಮೆಡಿಸಿನ್ ತಗೊಳ್ಳೋದನ್ನ ಬಂದ್ ಮಾಡಿದೀನಿ ನನಗೆ ಈಗ ಏನಾದ್ರು ಹೋಮ್ ರೆಮಿಡೀಸ್ ಅಂದ್ರೆ ನಿಮ್ಮ ಹತ್ರ ಯಾವ್ದಾದ್ರು ಮೆಡಿಸಿನ್ ಇದ್ರೆ ಅದನ್ನ ಮಾಡ್ತೀನಿ ಅಂತ ನಾನು ಫೋನ್ ಮಾಡಿದ್ದೆ ಸಂತೋಷ ಥೈರಾಯ್ಡ್ಗೆ ಅಂತಹ ಭಯಪಡುವಂಥದ್ದು ಅವಶ್ಯಕತೆ ಏನಿಲ್ಲ ಧೈರ್ಯವಾಗಿರಿ ಇದಕ್ಕೆ ಸಂಬಂಧಪಟ್ಟಾಗಿ ಸ್ವಲ್ಪ ದಾಳಿಂಬೆ ಹಣ್ಣು ಇದೆಯಲ್ಲ ದಾಳಿಂಬೆ ಹಣ್ಣಿನ ರಸ ಸ್ವಲ್ಪ ತಗೊಳ್ಳೋದು ಬಹಳ ಉತ್ತಮ ಮತ್ತು ಆಗಿಂದಾಗಲೇ ಸ್ವಲ್ಪ ತುಳಸಿ ಮತ್ತು ಶುಂಠಿ ತುಳಸಿ ಶುಂಠಿ ಸಹಿತ ಇದಕ್ಕೆ ಔಷಧಿ ಆಗಿರುತ್ತೆ ಇದು ಅಂತಹ ಭಯಪಡುವಂಥ ಅವಶ್ಯಕತೆ ಅಲ್ಲ ಮೊದಲು ಯಾವುದೇ ಒಂದು ಸಮಸ್ಯೆಗಳಾದರೂ ನನಗೆ ಇಂತಹದ್ದೊಂದು ಸಮಸ್ಯೆ ಇದೆ ಅಂತ ನಾವು ಮನಸ್ಸಿಗೆ ತಂದುಕೊಳ್ಳೋದೇ ದೊಡ್ಡ ಸಮಸ್ಯೆ ಅದು ನಿನ್ನಂತಹ ಸಮಸ್ಯೆ ಏನಿಲ್ಲ ನಿನ್ನ ಸ್ವರತರಂಗ ಪ್ರಕಾರ ನಿನ್ನಲ್ಲಿರ್ತಕ್ಕಂಥ ಈ ಥೈರಾಯ್ಡ್ ಅಂತ ಏನು ನೀವೊಂದು ಗಾಬರಿ ಪಡ್ತಾ ಇದ್ದೀರಲ್ಲ ಇದು ಯಾವುದೇ ತರಹ ಭಯಪಡುವಂಥದ್ದಿಲ್ಲ ಅಂತಹ ಒಂದು ಸ್ಟೇಜು ದಾಟಿಲ್ಲ ಅಥವಾ ಅದರಿಂದ ಎಂಥ ತೊಂದರೆ ಆಗೋದು ಇಲ್ಲ ಈಗ ಆಹಾರ ಪದ್ಧತಿಗಳಲ್ಲೇ ಸ್ವಲ್ಪ ಮಟ್ಟಿಗೆ ನೀನು ಸರಿಪಡಿಸ್ಕೊಂಡ್ಬಿಡ್ಬೋದು ಒಳ್ಳೆಯದಾಗತ್ತೆ ಏನು ಭಯಪಡುವಂಥದ್ದಿಲ್ಲ ಸ್ವಲ್ಪ ದಾಳಿಂಬೆ ಹಣ್ಣು ಮತ್ತು ತುಳಸಿ ದಾಳಿಂಬೆ ಹಣ್ಣಿನ ರಸ ತೆಗೆದುಕೊಳ್ಳುವಂಥದ್ದು ದಾಳಿಂಬೆ ಜ್ಯೂಸ್ ತೊಗೊಳ್ಳುವಂಥದ್ದು ಅದ್ರ ಜೊತೆ ಸ್ವಲ್ಪ ತುಳಸಿ ಮತ್ತು ಶುಂಠಿ ಇದನ್ನು ಚೂರು ಆಹಾರದಲ್ಲಿ ತಗೊಳ್ತಾ ಬನ್ನಿ ಖಂಡಿತ ಸರಿ ಹೋಗುತ್ತೆ ಒಳ್ಳೇದಾಗ್ಲಮ್ಮ ಗುರುಜಿ ಮಿಥುನ ಅವರಿಗೆ ತಿಳಿಸ್ಕೊಡ್ತೀರಾ ಇನ್ನು ಕರ್ಕಾಟಕ ರಾಶಿಯಿಂದ ಖಂಡಿತಮ್ಮ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲೂ ಅಡ್ಡಿ ಆತಂಕ ಇದೆ ಮನಸ್ಸಿಗೆ ನೆಮ್ಮದಿಲ್ಲದಂಥ ರೀತಿಯಲ್ಲಿದ್ದೀರಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸಗಳನ್ನು ಮಾಡಬೇಕಾದರೂ ಮತ್ತೊಬ್ಬರ ಮಾತಿನಂತೆ ನಡೆಯುವಂಥದ್ದು ಬಹಳ ನಿಮ್ಮ ಸ್ವಂತ ಜ್ಞಾನ ಸ್ವಂತ ಬುದ್ಧಿ ಇದ್ದರೂ ನೀವು ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ಳದಿರ ಇಲ್ಲದ ಸಮಸ್ಯೆಗಳನ್ನು ನೀವಾಗಿ ನೀವೇ ತಂದುಕೊಳ್ತೀರಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿದ್ದರೂ ಸಹಿತ ನಿಮ್ಮ ಕೆಲಸಗಳನ್ನು ಮತ್ತಷ್ಟು ಪ್ರಗತಿಯತ್ತ ತೆಗೆದುಕೊಂಡು ಹೋಗಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆಯದೇವರ ಪ್ರಾರ್ಥನೆ ಬೇಕು ಅದರೊಂದಿಗೆ ಇನ್ನೂ ಹೆಚ್ಚೆಚ್ಚು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಸಾಧ್ಯವಾದರೆ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡಿ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜ ಆಯ್ತೆ ನಮಃ ಹೀಗೆ ವೃಕ್ಷರಾಜನ ಪ್ರಾರ್ಥನೆ ಮಾಡೋದ್ರಿಂದ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡೋದ್ರಿಂದಲೂ ಕರ್ಕಾಟಕ ರಾಶಿಯವರಿಗೆ ಒಂದಿಷ್ಟು ಬೆಳಕನ್ನು ಕಾಣಬಹುದು ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರದಲ್ಲಿ ಸಿಂಹರಾಶಿಯವರಿಗೆ ಇವತ್ತು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂತಹ ರೀತಿಯಲ್ಲಿದೆ ಇವತ್ತಿನ ಕೆಲಸ ಕಾರ್ಯ ಅಷ್ಟು ಲಾಭದಾಯಕವಾಗಿಲ್ಲ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆ ನೋಡ್ತಾ ಇದ್ದೀರಿ ಮನಸ್ಸಿಗೆ ನೆಮ್ಮದಿ ಇಲ್ಲ ಚಂಚಲತೆ ಇದೆ ಯಾವುದೇ ಒಂದು ಕೆಲಸವೂ ಸಹಿತ ಪರಿಪಕ್ವವಾಗುವುದಿಲ್ಲ ದೂರಭಾರ ಪ್ರಯಾಣ ಮಾಡಬೇಕು ಅಥವಾ ಇರತಕ್ಕಂಥ ವಸ್ತುಗಳನ್ನು ಎಷ್ಟೋ ಜನ ಭೂಮಿಯಾಗಲಿ ತಮ್ಮಲ್ಲಿರ್ತಕ್ಕಂಥ ಆಭರಣ ಆಗಲಿ ತನ್ನ ವಸ್ತುಗಳಾಗಲಿ ಅದನ್ನು ಸ್ವಲ್ಪ ಮಾರಾಟಕ್ಕೆ ಇಡ್ತಕ್ಕಂಥದ್ದು ವ್ಯಾಪಾರೀಕರಣಕ್ಕೆ ತೊಗೊಂಡೋಗುವಂಥದ್ದು ಒಟ್ಟಾರೆ ಇವತ್ತಿನ ದಿವಸ ಸಿಂಹರಾಶಿಯವರಿಗೆ ಅಂತಹ ಒಂದು ಒಳ್ಳೆಯ ದಿನ ಅಲ್ಲ ಜೋಪಾನ ಎಚ್ಚರ ಇರಲಿ ಹಾಗೆ ಯಾರೊಂದಿಗೆ ಮಾತಾಡಬೇಕಾದರೂ ಸ್ವಲ್ಪ ಎಚ್ಚರಿಕೆ ಇರಲಿ ಅಥವಾ ಇವತ್ತು ನೀವು ಮಾಡುವಂತಹ ಕಾಯಕವನ್ನು ಕೆಲಸ ಕಾರ್ಯವನ್ನು ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳಷ್ಟು ಉತ್ತಮ ಎಚ್ಚರ ಇರಲಿ ಇನ್ನು ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧನ ಆಸ್ಥಾನ ಚೆನ್ನಾಗಿದೆ ಬುಧನ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಬುದ್ಧಿ ನಿಮ್ಮ ಜ್ಞಾನ ನಿಮ್ಮ ವರ್ಚಸ್ಸು ತೇಜಸ್ಸು ಎಲ್ಲವೂ ಬಹಳ ವಿಶೇಷತೆ ಇವತ್ತಿನ ವಿಶೇಷತೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕಾಗಿ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣ ಪ್ರಾರ್ಥನೆ ಲಕ್ಷ್ಮೀನಾರಾಯಣರ ಅನುಗ್ರಹವನ್ನು ಪಡೆಯುವಂಥದ್ದು ಅಂದರೆ ಒಂದಿಷ್ಟು ಹೆಸರು ಕಾಳು ಅಥವಾ ಹೆಸರು ಬೆಳೆ ಅದನ್ನು ಈಶಾನ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದಲೂ ಸಾಕಷ್ಟು ಲಾಭವನ್ನು ಕಾಣ್ತೀರಿ ಒಳ್ಳೆಯ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಇನ್ನುಳಿದ ರಾಶಿಗಳ ಈ ದಿನದ ಫಲಾಫಲಗಳನ್ನು ತಿಳ್ಕೊಳ್ಳೋಣ ಗುರುಜವರಿಂದ ಮುಂದಿನ ಭಾಗದಲ್ಲಿ ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ ಮಾತಾಡ್ಸೋಣ ಹಲೋ ಹಲೋ ನಮಸ್ತೆ ನಮಸ್ತೆ
ನಾನು ವಿಜಯನಗರ ಬೆಂಗಳೂರು ವಿಜಯನಗರ ಸುವರ್ಣ ಮಾತಾಡ್ತಿದ್ದೀನಿ. ಸುವರ್ಣ, ಯಾರ ಬಗ್ಗೆ ಮಾತಾಡ್ಬೇಕಿತ್ತಮ್ಮ? ಗುರುಜಿ ಅಂತ ಮಾತಾಡ್ತೀನಿ. ಯಾರ ಬಗ್ಗೆ ಮಾತಾಡ್ತೀರಾ? ನಮ್ದು ಒಂದು ಸೈಟ್ ಪ್ರಾಬ್ಲಮ್. ಸರಿಮ್ಮ ಮಾತಾಡಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಗುರುಜಿ, ನಮ್ದು ಒಂದ್ ವರ್ಷ ಆಯ್ತು, ಒಂದ್ ಸೈಟ್ ತಗೊಂಡಿದ್ನ. ಸೈಟ್ 11 ಲಕ್ಷ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ. ಅದು ನಮಗೆ ಗೊತ್ತಿಲ್ದಂಗೆ ಅವ್ರು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ರು ಮೊನ್ನೆ. ಒಂದ್ ಮಂತ್ ಆಯ್ತಿದ್ ಗೊತ್ತಾಗಿ, ಆಮೇಲೆ ಈಗ ಬೇರೆ ಸೈಟ್ ಕೊಟ್ಟ ಇದಾರೆ ಅಲ್ಲೇ ಪಕ್ಕದಲ್ಲೇನೆ. ದುಡ್ಡು ಕೊಡಲ್ಲ ಅಂತ ಹೇಳಿದ್ರು, ಆತರ ಆಗಿ ಬಡ್ಡಿ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿ ಅದೇ ಪಕ್ಕದ ಸೈಟೇ ಕೊಟ್ಟ ಇದಾರೆ ನಮ್ಗೆ. ಹಾಗಾಗಿ ಇವಾಗ ಅದು ನಮ್ಮ ಲೋನ್ ಇವರು ಇನ್ನ ಆಗ್ತಾ ಇದೆ ಬ್ಯಾಂಕ್ ಅಲ್ಲಿ. ಈಗ ಇದು ಪಿತೃಪಕ್ಷ ಸ್ಟಾರ್ಟ್ ಆಗ್ತಾ ಇದೆ, ಅವಾಗ ಆದ್ರೂ ಮಾಡ್ಕೊಬಿಡ್ಬೇಕು ನೀವು ಅಂತ ಅರ್ಜೆಂಟ್ ಮಾಡ್ತಿದಾರೆ. ಮತ್ತೆ ಯಾರ ಹೆಸರು ನನ್ನ ಹೆಸರಿಗೆ ಮಾಡ್ಕೋಬೇಕಾ ಸೈಟ್? ನಮ್ಮ ಅಗ್ರಿಮೆಂಟ್ ನನ್ನ ಹೆಸರಲ್ಲಿ ಆಗಿದೆ, ನಿಜವಾದ ಸಲ ಮಾಡ್ಕೋಬೇಕಾ? ನನ್ನ ಹೆಸರಲ್ಲಿ ಮಾಡ್ಕೊಟ್ರೆ ತೊಂದರೆ ಇಲ್ವಾ ಸೈಟ್? ಅದು ಸ್ವಲ್ಪ ನಮಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಸೆಕ್ಯೂರಿಟಿ, ದಯವಿಟ್ಟು ಸಾರಿ ತೋರಿಸಿ. ಇಲ್ಲಮ್ಮ ನೋಡಿ, ಇಲ್ಲಿ ಒಂದು ವಿಚಾರ ಸ್ಪಷ್ಟೀಕರಿಸ್ತಾ ಇದ್ದೀನಿ. ಈ ಪಿತೃಪಕ್ಷ ಅಂತಕ್ಕಂಥದ್ದು, ಪಿತೃಪಕ್ಷದಲ್ಲಿ ಸೈಟ್ ರಿಜಿಸ್ಟರ್ ಮಾಡ್ಕೊಳ್ಬಹುದಾ? ಪಿತೃಪಕ್ಷದಲ್ಲಿ ಇಂತಹ ಒಂದು ಅವಘಡ ಆಗಿದೆ, ಇದನ್ನು ನಾವು ಬೇಗ ಮಾಡಲೇಬೇಕು, ವಿಧಿವಿಧಾನ ನಮಗೆ ವಿಧಿ ಇಲ್ಲ, ಹೀಗೆ ಮಾಡೋದ್ರಿಂದ ತಪ್ಪ ಅಂತಕ್ಕಂಥದ್ದು ನಿಮ್ಮ ಪ್ರಶ್ನೆ. ಆದರೆ ನಾನು ತಿಳಿಸ್ತಾ ಇದ್ದೀನಿ, ಯಾವಾಗ ಏನು ನಡೀಬೇಕೋ ಅದು ನಡೆದೇ ನಡೀತೆ, ಅದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಒಂದು ಜೊತೆಗೆ ಪಿತೃಪಕ್ಷ ಅಂತಕ್ಕಂಥದ್ದು ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃಗಳನ್ನು ಜ್ಞಾಪಿಸ್ಕೊಂಡು ಅವರಿಗೆ ಆ ಒಂದು ವರ್ಷದಲ್ಲಿ ಒಂದು ದಿವಸ ಅವ್ರಿಗಾಗಿ ಮೀಸಲಿಟ್ಟು ಅವರ ಸೇವೆಗೆ ಮತ್ತು ಅವರಲ್ಲಿ ಮಾಡ್ತಕ್ಕಂಥ ಒಂದು ಶ್ರಾದ್ದ ಕರ್ಮಗಳೇನಿದೆ ಆ ಕರ್ಮಗಳನ್ನು ಆಚರಣೆ ಮಾಡಲಿಕ್ಕೆ ಅಷ್ಟೇ ಪಿತೃಪಕ್ಷ. ಪಿತೃಪಕ್ಷದಲ್ಲಿ ನಾವು ರಿಜಿಸ್ಟರ್ ಮಾಡ್ಕೋಬೋದಾ ಮಾಡ್ಕೋಬಾರ್ದಾ ಅಂದರೆ ಖಂಡಿತವಾಗ್ಲೂ ಮಾಡಿಕೊಂಡ್ರೆ ಏನೂ ತಪ್ಪಿಲ್ಲ. ಪಿತೃಪಕ್ಷದಲ್ಲಿ ಮಾಡೋದ್ರಿಂದಲೂ ತಪ್ಪಿಲ್ಲ. ಪಿತೃಪಕ್ಷ ಅಂದ ತಕ್ಷಣ ಅಯ್ಯೋ ಮಾಡಿಬಿಟ್ವಲ್ಲ ಏನೋ ಆಗೋಗ್ಬಿಡುತ್ತೇನೋ, ಖಂಡಿತ ಏನೂ ಆಗಲ್ಲ, ಇನ್ನೂ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಪಿತೃಪಕ್ಷದಲ್ಲಿ ನಿಮ್ಮನ್ನು ಅಗಲಿರ್ತಕ್ಕಂತಹ ಪಿತೃಗಳು ಅವರ ಆಶೀರ್ವಾದ ಕೊಡ್ಲಿಕ್ಕಾಗಿ ಆ ಮಾಸದಲ್ಲಿ ಇರ್ತಾರೆ ಅವರು. ಅದರಿಂದ ನಿಮ್ಮ ಹೆಸರಿಗೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಹೆಸರಿಗೆ ಮಾಡಿಸ್ಕೊಳ್ಳಿ. ಆದರೆ ಇಂತಹ ಪರಿಸ್ಥಿತಿ ಇದ್ದಾಗ ಲೇಟ್ ಮಾಡಬೇಡಿ, ಆ ಕೊಡುವಂಥ ಪುಣ್ಯಾತ್ಮ ಆದಷ್ಟು ಬೇಗ ಕೊಡಲಿ ಅಂತೇಳಿ ನೀವು ಪಟ್ಟಿಡಿದು ಆ ಕೆಲಸವನ್ನು ಮುಗಿಸಿ. ಯಾಕೆಂದರೆ ನಿಮಗೂ ಸೈಟ್ ಕೊಟ್ಟು ಮತ್ತೊಬ್ಬರಿಗೆ ಮಾರೋದು. ಅಮ್ಮ ನೋಡಿ, ಇನ್ನು ಪಕ್ಷ ಮಾಸ ಇವಾಗ ನಾಳೆ ಬರ್ತಕ್ಕಂಥ ಹುಣ್ಣಿಮೆ ಆಯಿತು ಅಂದರೆ ಹುಣ್ಣಿಮೆ ಆದ ತಕ್ಷಣ ಪಕ್ಷ ಬಂದ್ಬಿಡುತ್ತೆ. ಆ ಪಕ್ಷದಲ್ಲಿ ಹುಣ್ಣಿಮೆ ಆದ ಒಂದು 5 ದಿವಸದಲ್ಲಿ ಮಾಡ್ಕೊಳ್ಳಿ. ತೀರ ಮುಂದಕ್ಕೆ ಹೋಗ್ಬೇಡಿ, ಅಮಾವಾಸ್ಯೆ ಮುಂದೆ ಹೋಗೋದು ಬೇಡ, ಮಹಾಲಯ ಅಮಾವಾಸ್ಯೆ ಹೋಗ್ಬೇಡ. ಅದಕ್ಕೆ ತಾಯಿ ನೀವು ದಿನ ಕಳೆಯೋದು ಬೇಡ. ಅವರು ಪಕ್ಷ ಮಾಸ ಇದೆ, ನಾವೇನು ಕೊಡ್ತೀವಿ, ನೀವು ಪಕ್ಷದಲ್ಲಿ ಮಾಡ್ಕೊಳ್ತಿರೋ ಇಲ್ವೋ ಅಂತ ಹೇಳ್ಬೋದು. ಪಕ್ಷದಲ್ಲ ನೀವು ಕೊಟ್ಟರೆ ನಾವು ಅಮಾವಾಸ್ಯೆ ದಿವಸನೂ ಮಾಡ್ಕೊಂಬಿಡ್ತೀವಿ ಅಂತ ಹೇಳಿ. ಯಾಕೆಂದರೆ ಪರಿಸ್ಥಿತಿ ಆಗಿದೆ ಇವಾಗ, ನಿಮ್ಮ ಕಷ್ಟ, ನಿಮ್ಮ ಪರಿಸ್ಥಿತಿ ಆಗಿರೋದ್ರಿಂದ ನೀವು, ನಾನು ಪುನಃ ಅದನ್ನೇ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇಂಥವೆಲ್ಲ ಡಿಲೇ ಮಾಡಲೇಬಾರ್ದು. ಜೊತೆಗೆ ಮಾಡೋದ್ರಿಂದ ತಪ್ಪಿಲ್ಲ ತಾಯಿ, ಪಿತೃಪಕ್ಷದಲ್ಲಿ ಮಾಡೋರು ಏನು ತಪ್ಪಿದೆ? ಪಿತೃಪಕ್ಷ ಅಂತಕ್ಕಂಥದ್ದು ಹಿರಿಯ ಆಚರಣೆಗೋಸ್ಕರ ಪಿತೃಪಕ್ಷ, ಅದು ಪಿತೃಪಕ್ಷದಲ್ಲಿ ಏನು ಮಾಡಲೇಬಾರ್ದು ಅಂತೇನಿಲ್ಲ. ಪಿತೃಪಕ್ಷದಲ್ಲಿ ಒಳ್ಳೆ ಊಟ ಮಾಡ್ತೀವಿ, ಒಳ್ಳೆ ರೇಷ್ಮೆ ಸೀರೆ ಚೆನ್ನಾಗಿ ಸಿಕ್ತು, ಒಳ್ಳೆ ಚೆನ್ನಾಗಿದೆಪ್ಪ, ಡಿಸ್ಕೌಂಟ್ ಅಲ್ಲಿದೆ ಅಂದ್ರೆ ಸೀರೆ ತರ್ತೀವಿ ಅಲ್ವಮ್ಮ, ಎಲ್ಲವನ್ನೂ ಮಾಡ್ತೀವಿ. ಅದಕ್ಕೆ ಯಾವುದು ಪಿತೃಪಕ್ಷ ಬರೆದಿದ್ದು, ಇದಕ್ಕೆ ಯಾಕೆ ಬರಬೇಕು? ಅದೇ ಗುರುಜಿ, ಮತ್ತೆ ಇದು ಆಫೀಸ್ ಅಲ್ಲಿ ನಮ್ದು ಬರ್ಬೇಕಾಗಿತ್ತು ಆಫೀಸ್ ಕಡೆಯಿಂದ, ಅದು ಕೂಡ ಸರಿಗೆ ಸೆವೆಂತ್ ಡೇ ಕಮಿಷನ್ ಆಗಿದೆ ಬೇಡ ಗುರುಜಿ, ರೈಲ್ವೆ ಡಿಪಾರ್ಟ್ಮೆಂಟ್ ಇರೋದು, ಅದು ಇನ್ನೂ ಬರ್ತಾ ಇಲ್ಲ ನಮ್ಗೆ. ಬೇಗ ಅನ್ಕೋ ದುಡ್ಡಿನ ಅನುಕೂಲ ಆಗ್ತಾ ಇಲ್ಲ ಗುರುಜಿ. ಬರುತ್ತೆ, ಯಾಕೆಂದ್ರೆ ಸರ್ಕಾರದ ನಿಯಮಗಳು, ಸರ್ಕಾರದ ಕೆಲಸ, ಅದನ್ನು ನಾನು ಇಲ್ಲಿ ಹೇಳೋಂಗಿಲ್ಲ. ಕೆಲವು ಪದಗಳು ನಿಲ್ಲಿಸಬೇಕಾಗತ್ತೆ. ಒಳ್ಳೇದಾಗಲಿ ಅಂತ ನಾನು ಅನಿಸ್ತೀನಿ, ಒಳ್ಳೇದಾಗಲಿ ತಾಯಿ. ಸುವರ್ಣ ಅವರು ಕರೆ ಮಾಡಿದ್ರು ವಿದ್ಯಾರಣ್ಯಪುರದಿಂದ, ಬೆಂಗಳೂರಿನಿಂದ. ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಬೆಂಗಳೂರು ಜಯನಗರದಿಂದ ಮೇಡಮ್. ಸರ್, ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ಪ್ರದೀಪ್ ಅಂತ ಮೇಡಮ್. ಪ್ರದೀಪ್, ಯಾರ ಬಗ್ಗೆ ಮಾತಾಡ್ತೀರಾ ಸರ್? ಮೇಡಮ್, ನನ್ನ ಬಗ್ಗೆನೇ ಮಾತಾಡ್ಕೋಬೇಕು. ಮಾತಾಡಿ, ಗುರುಜಿ ಇದಾರೆ. ಕೊಡಿ ಮೇಡಮ್. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಪಾ, ಹೇಳಿ ಗುರುಜಿ. ನನ್ನ ದುಡಿಮೆ ಬಿಸ್ನೆಸ್ ಬಗ್ಗೆ ಮಾತಾಡ್ಬೇಕು ಗುರುಜಿ. ಇದುವರೆಗೂ ನಾನು ಹಣ್ಣಿನ ಬಿಸ್ನೆಸ್ ಮಾಡ್ತಾ ಇದ್ದೆ ಊರ್ನಲ್ಲಿ, ತೋಟಗಾರಿಕೆ ಎಲ್ಲ ಮಾಡ್ಕೊಂಡು. ಬಟ್ ಆ ವಿಚಾರದಲ್ಲಿ ನಾನು ತುಂಬಾ ಫೇಲ್ಯೂರ್ ಕಂಡೆ. ನಮ್ದು ವೆಹಿಕಲ್ ಆಕ್ಸಿಡೆಂಟ್ ಆಯ್ತು, ಅದ್ರ ನಂತರ ನಾನು ತುಂಬಾನೇ ನಷ್ಟ ಅನುಭವಿಸ್ದೆ. ಸೊ ಈಗ ನನಗೆ ಗೊತ್ತಿರತಕ್ಕಂತ ಒಂದು ಬಿಸ್ನೆಸ್, ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಬಿಸ್ನೆಸ್ ಗೊತ್ತಿದೆ. ಸೊ ಅದನ್ನು ಮಾಡಿದ್ರೆ ನಾನು ಒಂದು ಒಳ್ಳೆ ಉತ್ತಮ ಸ್ಥಿತಿನಲ್ಲಿ ಬರ್ತೀನಾ ಹೇಗೆ ಅಂತ ತಿಳ್ಕೋಬೇಕು ಗುರುಜಿ. ಇಲ್ಲ, ಖಂಡಿತ ಬರ್ತೀರಿ, ಬಹುಶಃ ಇದು ರೈಟ್ ಟೈಮ್ ಇದು. ಇದು ನೀವು ಶುರು ಮಾಡಿ, ಇಂಟೀರಿಯರ್ ಅಂತ ಹೇಳಿದ್ರಲ್ಲ, ಇದು ನಿಮ್ಗೆ ಕರೆಕ್ಟ್ ಟೈಮ್, ಕರೆಕ್ಟ್ ಕೆಲಸನೂ ಆಗುತ್ತೆ,
ಹಾಗೆ ಅದರಿಂದ ಸಾಕಷ್ಟು ಅನುಕೂಲ ಸಿದ್ಧಿಪಡಿಸ್ಕೊಳ್ತೀರಿ, ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಮಾಡಿ. ಓಕೆ ಸ್ವಾಮೀಜಿ. ಇನ್ನೊಂದು ಸ್ವಾಮೀಜಿ, ಈಗ ನನ್ನ ಹಿಂದಿನ ಬಿಸ್ನೆಸ್ ಅಲ್ಲಿ ನಾನು ತುಂಬಾ ಕೆಲವೊಂದು ಅಮೌಂಟ್ಗಳು ಕಸ್ಟಮರ್ಸ್ ಹತ್ರ ಉಳ್ಕೊಂಡ್ಬಿಟ್ಟಿದೆ. ಸೊ ಕೇಳಿದ್ರೆ ತುಂಬಾ ಡಿಲೇ ಆಗ್ತಾ ಇದೆ ಅಮೌಂಟ್ ಬರ್ಲಿಕ್ಕೆ ನನಗೆ. ಹಾಗಾಗಿ ಅದ್ರದ್ದು ನನಗೆ ಕೈ ಸೇರುತ್ತಾ ಅಥವಾ ಹೇಗೆ ಗುರುಜಿ? ಅದು ಖಂಡಿತ ಕೈ ಸೇರುತ್ತೆ. ಸ್ವಲ್ಪ ಪಟ್ಟಿಡಿಬೇಕು ನೋಡಿ, ನಿಮ್ಮ ಸರಹದ್ದಲ್ಲಿದ್ದು ನಿಮ್ಮ ಪಾಕೆಟ್ ಅಲ್ಲಿ ಇದ್ರೆ ಮಾತ್ರ ಅದು ನಿಮ್ಮದು. ನಿಮ್ಮ ಪಾಕೆಟ್ ಇಂದ ಪಕ್ಕದವ್ರ ಪಾಕೆಟ್ ಇಟ್ಕೊಳ್ಳಿ, ನಾಳೆ ತಗೋತೀನಿ ಅಂತ ಕೊಟ್ರು ಅದು ನಿಮ್ದಲ್ಲ. ಅಂತಹದ್ರಲ್ಲಿ ಈ ಜನ ಅಷ್ಟೇ ನೀವು ಕೊಟ್ಟಂತದನ್ನ ತಿಂದು ಮಲ್ಕೊಂಡ್ಬಿಟ್ಟಿರ್ತಾರೆ. ಇನ್ನ ಪುನಃ ಎಬ್ಸಿ ನಾವು ಕೇಳಿದಾಗ ಅದನ್ನು ತಿಂದು ಆಗೋಯ್ತು ಅಂತ ಹೇಳ್ತಾರೆ. ಅವ್ರನ್ನ ಪಟ್ಟಿಡಿದು ನಾವು ಇಸ್ಕೊಳ್ಳೋಂಥದ್ದು ಬಹಳ ಕಷ್ಟ. ಇವತ್ತೆಲ್ಲ ನಿಮ್ಮದೊಂದೇ ಅಂತಲ್ಲ, ಎಲ್ಲ ರಂಗಗಳಲ್ಲೂ ಎಲ್ಲ ಒಂದು ಜಾಗದಲ್ಲೂ ಎಲ್ಲ ಜನಗಳು ಮಾಡ್ತಾ ಇರೋ ಕೆಲಸನೇ ಇದು. ಈಗ ಮೊದಲಿನ ತರಹ ನಿಯತ್ತಿಗೆ ಬದುಕುವಂತಹವರಲ್ಲ. ಈಗಿನ ಪರಿಸ್ಥಿತಿ ಸ್ವಲ್ಪ ಯಾಮಾರೆ ಬಟ್ಟೆ ಬಿಚ್ಕೊಂಡು ಹೋಗ್ಬಿಡ್ತಾರೆ. ಅಂತಹ ಜನ, ಅಂತಹ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಅದರಿಂದ ಭಾಳ ಎಚ್ಚರಿಕೆ ಬೇಕು. ನಿಮ್ಮ ಹಣಕ್ಕೆ ಮೋಸ ಇಲ್ಲ. ಪಟ್ಟಿಡಿದು ಫಸ್ಟು ಈ ನೀವು ಇನ್ನೊಂದು ಕೆಲಸ ಮಾಡಿ ಸಂಪಾದನೆ ಮಾಡ್ಕೋಬೇಕು ಅನ್ನೋದಕ್ಕಿನ್ನ ಈಗ ಬರಬೇಕಾಗಿರ್ತಕ್ಕಂಥದ್ದನ್ನು ಫಸ್ಟು ಕಿತ್ಕೊಳ್ಳೋದು ನೋಡಿ, ಅದನ್ನೇ ಮಾಡಿ ಒಳ್ಳೆಯದಾಗಲಿ. ಗುರುಜಿ, ಕನ್ಯಾ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಿ, ಇನ್ನು ತುಲಾರಾಶಿಯಿಂದ. ಖಂಡಿತ ಬಾ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧನ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಸ್ವಂತ ಜ್ಞಾನದಿಂದ ಸ್ವಂತ ಬುದ್ಧಿಯಿಂದ ನಿಮ್ಮ ಇಷ್ಟಾರ್ಥಗಳನ್ನು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಆಗಿರ್ಬೋದು. ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಅಥವಾ ಕಿಬ್ಬೊಟ್ಟೆ ನೋವು ಬರ್ತಕ್ಕಂಥದ್ದು ಅಥವಾ ಅರ್ಧ ತಲೆನೋವಿಂದ ಒದ್ದಾಡುವಂಥದ್ದು, ಯಾವುದೇ ಕೆಲಸದ ಮೇಲೂ ಸಹಿತ ಮೂಡಿಲ್ದಿರತಕ್ಕಂಥದ್ದು, ಅಧಿಕವಾದಂಥ ರೀತಿ ಸೊಂಟ ನೋವು ಎದುರಾಗುವಂಥದ್ದು, ಹೀಗೆ ಸಣ್ಣಪುಟ್ಟ ಸಮಸ್ಯೆಗಳು ತುಲಾರಾಶಿಯವರಿಗೆ ಕಾಣಬಹುದು. ಏನೇ ಆದರೂ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಮಂದಗತಿ ಆದರೂ ಸಹಿತ ಕೆಲಸ ಕಾರ್ಯಗಳನ್ನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಸಾಧನೆ ಮಾಡ್ತೀರಿ. ಹಾಗೆ ಸಾಕಷ್ಟು ಎಲ್ಲರಲ್ಲೂ ಪ್ರೀತಿ ವಿಶ್ವಾಸವನ್ನು ಸಂಪಾದನೆ ಮಾಡತಕ್ಕಂಥದ್ದು, ಭೂಮಿಗೆ ಸಂಬಂಧಪಟ್ಟಂಗೆ ಅಥವಾ ಮನೆಗೆ ಸಂಬಂಧಪಟ್ಟಂಥ ಕೆಲವು ವಸ್ತುಗಳನ್ನು ಖರೀದಿ ಮಾಡುವಂತಹ ನಿಟ್ಟಿನಲ್ಲೂ ಇವತ್ತು ಸಾಕಷ್ಟು ಮುಂದಾಗ್ತೀರಿ. ಒಟ್ಟಾರೆ ತುಲಾರಾಶಿಯವರಿಗೆ ಇವತ್ತು ಲಕ್ಷ್ಮೀನಾರಾಯಣರ ಆರಾಧನೆ ಮಾಡೋದರಿಂದ ಮತ್ತಷ್ಟು ವಿಶೇಷವಾದಂಥ ಫಲ. ಸಾಧ್ಯವಾದರೆ ಮನೆಯಿಂದ ಆಚೆ ಹೊರಡುವಂತಹ ಕಾಲ. ಒಂದು ಚಿಟಿಕೆಯಷ್ಟು ಅಕ್ಕಿ ಅಥವಾ ಭತ್ತ, ಅಕ್ಕಿಯನ್ನು ಆಗ್ನೇಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಕಾಣುತ್ತೀರಿ. ಮನಸ್ಸಿಗೆ ನೆಮ್ಮದಿ ಸಂತೋಷವಾಗಿರಬೇಕಾದರೆ, ನೆಮ್ಮದಿಯುತವಾಗಿರಬೇಕಾದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ನಂಬಿರ್ತಕ್ಕಂಥದ್ದು ದೈವಾರಾಧನೆ ಮಾಡತಕ್ಕಂಥದ್ದು, ದೇವತಾ ಪ್ರಾರ್ಥನೆ ಮಾಡತಕ್ಕಂಥದ್ದು, ಮನೆದೇವರನ್ನ ಸಂಕಲ್ಪ ಮಾಡಿ ಮನೆದೇವರ ಆಶೀರ್ವಾದದೊಂದಿಗೆ ನೀವು ಆಚೆ ಹೊರಡೋದರಿಂದಲೂ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗಾದರೂ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ. ಕಾರಣ ಸ್ವಲ್ಪ ಅಲರ್ಜಿ ಸಮಸ್ಯೆಯಿಂದಲೂ ರಕ್ತ ಎಪ್ಪಗಟ್ಟುವಂಥದ್ದು, ರಕ್ತದಲ್ಲಿ ಆಗುವಂತಹ ವ್ಯತ್ಯಾಸಗಳು, ಇದರಿಂದ ಸಣ್ಣಪುಟ್ಟ ಅಲರ್ಜಿ ಸಮಸ್ಯೆಗಳು ಇದೆಲ್ಲವೂ ಸಹಿತ ನಿಮ್ಮನ್ನು ಬಾಧಿಸಬಹುದು. ಇದಕ್ಕಾಗಿ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಆರ್ಥಿಕ ಪರಿಸ್ಥಿತಿ ಸಂಕಷ್ಟಗಳು ಎದುರಿಸಬೇಕಾಗತ್ತೆ. ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಇದೆ. ನಿಮ್ಮ ಮೇಲಧಿಕಾರಿಗಳಿಂದ, ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳಿಂದ ಸಣ್ಣಪುಟ್ಟ ಕಿರಿಕಿರಿ ಮಾತು ಅನುಭವಿಸುವಂಥದ್ದು, ಯಾವುದೂ ನೆಮ್ಮದಿಯುತವಾಗಿಲ್ಲದಂತಹ ಪರಿಸ್ಥಿತಿ ನೋಡ್ತಾ ಇದ್ದೀರಿ. ಇವತ್ತಿನ ದಿವಸ ಸಾಧ್ಯವಾದಷ್ಟು ಧನುರಾಶಿಯಲ್ಲಿರ್ತಕ್ಕಂಥವರು ಮಹಾವಿಷ್ಣು ಪ್ರಾರ್ಥನೆಯೂ ಬೇಕು. ಅದರೊಂದಿಗೆ ಪುಟ್ಟ ಪುಟಾಣಿ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳಿಗೆ ಒಂದಿಷ್ಟು ಕ್ಷೀರದಾನವನ್ನು, ಹಾಲನ್ನು ಕೊಡಿಸೋದ್ರಿಂದಲೂ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ಮೂರು ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಗುರುಜಿಯವರಿಂದ ಮುಂದಿನ ಭಾಗದಲ್ಲಿ. ಈಗ ಮತ್ತಷ್ಟು ಕರೆಗಳನ್ನ ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮಾ. ನಿಮ್ಮ ಹೆಸರು ಹೇಳಿಮ್ಮ. ನಮ್ಮ ಹೆಸರು ಪಾರ್ವತಿ. ಎಲ್ಲಿಂದ ಕರೆ ಮಾಡಿದಿರಿ? ಶಿವಮೊಗ್ಗ. ಯಾರ ಬಗ್ಗೆ ಮಾತಾಡ್ತೀರಾ? ನಮ್ಮ ಬಗ್ಗೆನೇ ಮಾತಾಡ್ಬೇಕು. ಮಾತಾಡಿ, ಗುರುಜಿ ಇದಾರೆ. ಹಲೋ, ಹಲೋ, ಹಲೋ. ನಮಸ್ತೆ ಸ್ವಾಮೀಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ. ನನ್ ಬಗ್ಗೆ ಮಾತಾಡ್ಬೇಕಿತ್ತು. ಹೊಟ್ಟೆ ನೋವು, ಗರ್ಭಕೋಶದ ಆಪರೇಷನ್ ಮಾಡ್ಬೇಕಂತ ಹೇಳಿದ್ದಾರೆ. ಅದು ಹೋದ್ರೆ ಡಾಕ್ಟರ್ ಬೇಡ ಅಂತ ಹೇಳ್ತಾರೆ ಒಬ್ರು, ಪ್ರೈವೇಟ್ ಡಾಕ್ಟರ್. ಗವರ್ಮೆಂಟ್ ಅಲ್ಲಿ ಹೋದ್ರೆ ಬೇಡ ಅಂತ ಹೇಳಿದ್ರು, ಪ್ರೈವೇಟ್ ಗೆ ಹೋದ್ರೆ ಮಾಸ್ಕ್ ಅಂತ ಹೇಳಿದ್ದಾರೆ. ಅದಕ್ಕೆ ನಂಗೆ ತುಂಬಾ ಚಿಂತೆ ಆಗಿದೆ ಸರ್, ಪರಿಹಾರ ಹೇಳಿ ನೀವು. ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಬೇಡ ಅಂತಾರೆ, ಪ್ರೈವೇಟ್ ಅಲ್ಲಿ ಬೇಕು ಅಂತ ರಿಪೋರ್ಟ್. ಹೌದು ಹೌದು ಸ್ವಾಮೀಜಿ, ಬೇಡ ಅಂತ ಹೇಳಿದ್ರು. ಪ್ರೈವೇಟ್ ಗೆ ಹೋದ್ರೆ ಸಹ್ಯಾದ್ರಿ ಹಾಸ್ಪಿಟಲ್ಗೆ ಹೋದ್ರೆ ಶಿವಮೊಗ್ಗದಲ್ಲಿ ಅವರು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದಕ್ಕೆ ನಂಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸ್ವಾಮೀಜಿ. ನೋಡಮ್ಮ, ಆಪರೇಷನ್ ಮಾಡಿಸೋದು ದೊಡ್ಡ ವಿಚಾರ ಅಲ್ಲ. ಆಪರೇಷನ್ ಇಲ್ದಿರನೇ ಈಗ ಸಾಕಷ್ಟು ಮೆಡಿಸಿನ್ಸ್ ಇದೆ.
ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಅದರದೇ ಆದಂತಹ ಸಾಕಷ್ಟು ಮೆಡಿಸಿನ್ಸ್ ಇದೆ, ಒಂದಲ್ಲ ಎರಡು ಕಡೆ ಚೆಕ್ ಮಾಡಿಸಿ. ಯಾವತ್ತೂ ಒಂದೇ ತೀರ್ಮಾನ ನಾವು ಫೈನಲ್ ಮಾಡ್ಕೊಳ್ಬಾರ್ದು. ಅದರಲ್ಲೂ ವೈದ್ಯರು ಡಾಕ್ಟರ್ ಹೇಳ್ತಾರೆ ಒಂದೇ ಒಪಿನಿಯನ್ ಬೇಡ, ಒಬ್ಬರಲ್ಲೊಬ್ಬರು ನೋಡಿ ನೀವು ಡಿಸೈಡ್ ಮಾಡಿ ಅಂತೆಲ್ಲ ಹೇಳುವಂಥದ್ದು ಇರ್ತಾರೆ. ಕೆಲವರು ಪ್ರಾಕ್ಟೀಸ್ ಅಂತ ಹೇಳ್ತಿರ್ತಾರೆ, ಇಂಥ ಮಾತು ಹೇಳೋದು ಅವರೇನೆ. ಅದಕ್ಕೋಸ್ಕರ ನೀವು ಒಂದಲ್ಲ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ನಿಮ್ಮ ಪರಿಸ್ಥಿತಿ ಹೇಗಿದೆ, ನಿಮ್ಮ ಸ್ಟೇಜ್ ಇವಾಗ ಯಾವ ರೀತಿ ಇದೆ, ಯಾವ ಪ್ರಕಾರವಾದಂಥ ನೋವು ಅನುಭವಿಸ್ತಿದ್ದೀರಿ? ಸ್ವಾಮೀಜಿ, ನಾನು ಹೊಟ್ಟೆ ನೋವು ಏನಿಲ್ಲ, ಆದ್ರೆ ಏನೋ ಸ್ವಲ್ಪ ಸಣ್ಣ ಪ್ರಾಬ್ಲಮ್ ಇತ್ತ, ಅದು ಸೈಯದ್ರಿಗೆ ಹೋದೆ, ಅವರು ಆಪರೇಷನ್ ಮಾಡ್ಕೊಂತ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಹೇಳಿದ್ರು ಅವರು. ಗವರ್ನಮೆಂಟ್ ಹಾಸ್ಪಿಟಲ್ ಅಲ್ಲಿ ಸ್ಕ್ಯಾನ್ ಮಾಡ್ಲಿಲ್ವಾ? ಗವರ್ನಮೆಂಟ್ ಹಾಸ್ಪಿಟಲ್ ಸ್ಕ್ಯಾನ್ ಮಾಡಿಲ್ಲ, ಬೇರೆ ತರ ಎರಡು ಮೂರು ತರ ಟೆಸ್ಟ್ ಮಾಡಿದ್ರು, ಅವ್ರು ನಾರ್ಮಲ್ ಇದೆ ಬೇಡ ಅಂತ ಹೇಳಿದ್ರು ಸ್ವಾಮೀಜಿ ನನಗೆ. ಮತ್ತೆ ಬೇಡ ಸುಮ್ಮನೆ ಇದ್ಬಿಡಿ, ಒಂದು ಕಡೆ ಬೇಡ ಅಂತ ಹೇಳಿದಾರಲ್ಲ, ಧೈರ್ಯವಾಗಿದ್ಬಿಡಿ. ನೋಡಿ, ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ. ಮನಸ್ಸೊಳಗಡೆ ನಾವು ಕಳಮಳ ಇಟ್ಕೊಳ್ಬಾರ್ದು, ಅಯ್ಯೋ ಅವ್ರು ಆಪರೇಷನ್ ಮಾಡಿಸು ಅಂತ ಹೇಳಿದ್ದಾರೆ, ಇವ್ರು ಬೇಕು ಅಂತ ಹೇಳಿದ್ದಾರೆ, ಅವ್ರು ಬೇಡ ಅಂತ ಹೇಳಿದ್ದಾರೆ, ಇವರಿಬ್ಬರ ಮಧ್ಯದ ನಾನು ಹೇಗಪ್ಪ ಅಂತ ಚಿಂತನೆ ಬೇಡ. ಆದಷ್ಟು ಬೇಡ ಅಂದಿದ್ದಕ್ಕೆ ಫಸ್ಟ್ ವೋಟ್ ಹಾಕಿ. ಯಾಕೆ ಅಂದರೆ ಸುಮ್ಮನೆ ಆಪ್ರೇಷನ್ ಮಾಡಿಸ್ಕೊಂಡು ನಾಳೆ ಪುನಃ ಏನು ಸಾಮಾನ್ಯ ಗರ್ಭಕೋಶದ ಸಮಸ್ಯೆ ಬಂದರೆ ಹೆಣ್ಣುಮಕ್ಕಳಿಗೆ ಒಂದಷ್ಟು ಅರ್ಧ ಆಯುಷ್ ಪ್ರಮಾಣ ಕಡಿಮೆ ಆದಾಗಿ ಅವರಲ್ಲಿರೋ ಶಕ್ತಿ ಕಡಿಮೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ದಿವಸ ದಾಟಲಿ, ಇನ್ನೂ ಸ್ವಲ್ಪ ದಿವಸ ದಾಟಲಿ. ಅಥವಾ ಇನ್ನೂ ನಿಮಗೆ ಅನಿಸಿದ್ರೆ ಯಾರನ್ನ ಇನ್ನೊಂದಿಬ್ಬರು ಒಳ್ಳೆ ವೈದ್ಯರನ್ನ ನೀವು ನೋಡಿಸಿ, ವೈದ್ಯರ ಬಗ್ಗೆ ಒಂದು ಮಾತಾಡಿಕೊಂಡು ಅವ್ರ ಹತ್ರ ಚರ್ಚೆ ಮಾಡಿ ನಂತರ ಅದಕ್ಕೆ ಡಿಸೈಡ್ ಬನ್ನಿ. ಸ್ವಾಮೀಜಿ, ನಮ್ಮ ದೊಡ್ಡ ಮಗನ ಬಗ್ಗೆ ಅಂತ ಕೇಳಬೇಕು ಸ್ವಾಮೀಜಿ. ಅವನಿಗೆ ಮಗ ಇದ್ದಾರಾ? ಇದ್ದಾರೆ ಸ್ವಾಮೀಜಿ. ಕೊಡಮ್ಮ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಪ್ಪ. ಏನ್ ಮಾಡ್ತಿದ್ದೀರಿ? ನಾನು ಡೀಸೆಲ್ ಮೆಕ್ಯಾನಿಕ್ ಮಾಡಿದ್ದೀನಿ. ಡೀಸೆಲ್ ಮೆಕ್ಯಾನಿಕ್, ತುಂಬಾ ಸಂತೋಷಪ್ಪ. ಇವಾಗ ಬ್ಯಾಂಗ್ಳೂರಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲಿ BMTC ಅಲ್ಲಿ. ಇವಾಗ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಲ್ಲಿ ಸ್ಯಾಲ್ರಿ ಕಮ್ಮಿ ಇದೆ. ಈಗ ಬೇರೆ ಕಡೆ ನೋಡ್ತಾ ಇದ್ದೀನಿ, ಎಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಅದು ನಿನಗೆ ಗವರ್ಮೆಂಟ್ ಕೆಲಸ ಅನ್ಸತ್ತೋ ಪ್ರೈವೇಟ್ ಅನ್ಸತ್ತೋ? ಅದು ಪ್ರೈವೇಟ್ ಗುರುಜಿ. ಪ್ರೈವೇಟ್ ಪ್ರೈವೇಟ್ ಆದ್ರೆ ಬಿಟ್ಟು ನೋಡಿ ಇನ್ನೊಂದು ಕಡೆ. ನಿನಗೊಂದು ಒಳ್ಳೆ, ಈಗ ನಿನ್ನ ವಿದ್ಯಾರ್ಹತೆಗೆ, ನಿನ್ನ ವಿದ್ಯೆ, ನಿನ್ನ ವಿದ್ವತ್ತಿಗೆ ತಕ್ಕನಾದಂತಹ ಮೌಲ್ಯ, ಜೊತೆಗೆ ಇವತ್ತಿನ ಖರ್ಚು ವೆಚ್ಚ, ಜೊತೆಗೆ ನಿನಗೆ ಬರಬೇಕಾದಂತಹದ್ದು. ಈಗ ಇಲ್ಲಿ ನಾನು ಕೆಲಸ ಮಾಡಿದ್ರೆ 10 ರೂಪಾಯಿ ಇದೆ, ಮತ್ತೊಂದು ಕಡೆ ಕೆಲಸ ಮಾಡಿದ್ರೆ 15 ರೂಪಾಯಿ ಬರುತ್ತೆ, ಅಂದರೆ ನೀನು 15 ರೂಪಾಯಿ ಹೋಗೋದ್ರಲ್ಲಿ ತಪ್ಪಿಲ್ಲ. ನೋಡು, ಒಳ್ಳೆ ಸೆಕ್ಯೂರಿಟಿ ಇರುವಂಥ ಸ್ಥಳ ನಿನಗೆ ಸಿಕ್ಕೇ ಸಿಗುತ್ತೆ. ನಿನ್ನ ಭವಿಷ್ಯತ್ತಲ್ಲಿ ನಿನ್ನ ಸ್ವರತರಂಗ ಪ್ರಕಾರ ಇನ್ನೊಂದು 6-7 ತಿಂಗಳು ಬಿಟ್ಟು ಪ್ರಯತ್ನ ಮಾಡೋದು ಒಳ್ಳೆಯದು. ಈ ಒಂದು 6-7 ತಿಂಗಳು ಏನು ಬದಲಾವಣೆಗೆ ಹೋಗಬೇಡ, 6-7 ತಿಂಗಳು ದಾಟಲಿ. ಆಗ ನೀನು ಬದಲಾವಣೆ ಬಗ್ಗೆ ಚಿಂತನೆ ಮಾಡಿದ್ರೆ ಖಂಡಿತ ನಿಂಗೆ ಒಳ್ಳೆ ಯಶಸ್ಸಿದೆ. ಮಾಡು ಗುರುಜಿ, ಮಕರದಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿನ ಆರೋಗ್ಯದಲ್ಲಿ ಸಣ್ಣಪಟ್ಟ ವ್ಯತ್ಯಾಸ ಇದೆ. ಮನಸ್ಸಿಗೆ ನೆಮ್ಮದಿ ಇದ್ದಂಥ ರೀತಿ ಇದೆ. ಆರೋಗ್ಯದಲ್ಲಾಗಿರತಕ್ಕಂಥದ್ದು, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಆದರೂ ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡುವಂಥ ಕೆಲಸದಲ್ಲಿ ಯಶಸ್ಸು. ಹಾಗೆ ಇವತ್ತಿನ ದಿವಸ ಮಧ್ಯಾಹ್ನ 12 ಗಂಟೆ ನಂತರ ಸ್ವಲ್ಪ ಮಟ್ಟಿಗೆ ಆಯಾಸ ಕಡಿಮೆ ಆಗಿ ಮತ್ತಷ್ಟು ಅಭಿವೃದ್ಧಿಯನ್ನು ಸಹಿತ ನೀವು ಕಾಣಬಹುದು. ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸಗಳು ಮಾಡಬೇಕಾದರೂ ಇವತ್ತಿನ ದಿವಸ ಸ್ವಲ್ಪ ಒಂದು ಹೆಜ್ಜೆ ಹಿಂದೆ ಆಗ್ತಿರ್ತೀರಿ. ಇವತ್ತು ಮತ್ತಷ್ಟು ಅಭಿವೃದ್ಧಿಯತ್ತ ನೀವು ನಡಿಬೇಕಾದರೂ ನಿಮ್ಮ ಮನೆದೇವರ ಪ್ರಾರ್ಥನೆ, ಜೊತೆಗೆ ಇವತ್ತು ನೀವು ಮಾಡುವಂತಹ ಕೈಂಕರ್ಯಗಳಲ್ಲಿ ಒಂದಿಷ್ಟು ಲಾಭವನ್ನು ಕಾಣಬೇಕಾದರೂ ಲಕ್ಷ್ಮೀನಾರಾಯಣ ಅಥವಾ ಸಾಂಬಸದಾಶಿವನ ಅನುಗ್ರಹವನ್ನು ಪಡಿತಕ್ಕಂಥದ್ದು ಭಾಳಷ್ಟು ಉತ್ತಮ. ಶಿವಾಲಯಕ್ಕೆ ಹೋಗಿ ಬಿಲ್ವಾರ್ಚನೆ ಮಾಡಿಸಿ ಒಂದಷ್ಟು ಪತ್ರಗಳಿಂದ ನಿಮ್ಮ ಪ್ರಸಾದವಾಗಿ ನಿಮ್ಮ ಬಳಿ ಇಟ್ಕೊಳ್ಳಿ, ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ಳಿ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ದುರ್ಗಾ ಗಣಪತಿ ಆರಾಧನೆ ಬೇಕು. ಇವತ್ತು ಮನಸ್ಸಿಗೆ ನೆಮ್ಮದಿ ಇಲ್ಲ, ಚಂಚಲತೆ ಇದೆ, ಆರೋಗ್ಯದಲ್ಲಿ ವ್ಯತ್ಯಾಸ, ಏನೋ ಒಂದು ತರಹ ಭಾಳಷ್ಟು ಪ್ರಯಾಸ ಪಡ್ತಾ ಇರ್ತೀರಿ. ಇವತ್ತಿನ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣದಂಥ ರೀತಿಯಲ್ಲಿದ್ದೀರಿ. ಬೆಳಗ್ಗೆ ಹಾಸಿಗೆಯಿಂದ ಎದ್ದಾಗಲಿಂದಲೂ ಒಂದಲ್ಲ ಒಂಥರ ಸಮಸ್ಯೆಗಳೇ. ಏನೇ ಆದರೂ 12 ಗಂಟೆವರೆಗೂ ಇಂತಹದ್ದೇ ಸಮಸ್ಯೆಗಳು. ಆದರೂ ಶನೇಶ್ಚರ ಪ್ರಾರ್ಥನೆ ಮಾಡೋದು ಮಾತ್ರ ಮರಿಬಾರ್ದು. ಶನೋ ದೇವಿ ರವಿಷ್ಠ ಯಾಭೋ ಭವಂತ ಬೀದೇಂಶಯೋರವಿಷ್ಠ ಮಂತ್ರಃ, ಈ ಪ್ರಕಾರವಾಗಿ ಶನೇಶ್ಚರ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಬಂದೊದಗ್ತಕ್ಕಂಥ ಸಮಸ್ಯೆಗಳನ್ನು ಅಲ್ಲಿಂದಲ್ಲೇ ದೂರ ಮಾಡ್ಕೊಳ್ತೀರಿ. ಇವತ್ತಿನ ದಿವಸ ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದರೂ, ಯಾವುದೇ ಒಂದು ಕೆಲಸ ಕಾರ್ಯವನ್ನು ಮಾಡಬೇಕಾದರೂ, ಮಾಡುವಂತಹ ಕೆಲಸವನ್ನು ಅರ್ಥಪೂರ್ಣವಾಗಿ ಮಾಡಬೇಕಾದರೆ ನಿಮ್ಮ ಮನೆಯಿಂದ ಸಮೀಪದಲ್ಲಿ ಎಲ್ಲಾದರೂ ಸುತ್ತಮುತ್ತ ಇರತಕ್ಕಂತಹ ಒಂದು ಬೇವಿನ ವೃಕ್ಷವನ್ನು 11 ಪ್ರದಕ್ಷಿಣೆ ಮಾಡಿ, ಬೇವಿನ ವೃಕ್ಷದ ಬಳಿ ಒಂದು ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ, ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಇವತ್ತಿನ ದಿವಸ ಕೆಲಸಗಳಲ್ಲಿ ಸಾಕಷ್ಟು ಪ್ರಗತಿ ಕಾಣ್ತೀರಿ. ಆದರೂ ಮಾಡಬೇಕಾದಂತಹ ವೃತ್ತಿ ಧರ್ಮ ಯಾವುದೇ ಕೆಲಸಗಳಲ್ಲಿದ್ದರೂ ಸಹಿತ ನೀವು ಮಾಡುವಂಥ ಕೆಲಸ ಅದರ ಜೊತೆ ಮತ್ತಷ್ಟು ಕೆಲಸಗಳನ್ನು ಜೋಡಿಸ್ಕೊಳ್ತಕ್ಕಂಥದ್ದು, ಮತ್ತಷ್ಟು ಯಶಸ್ಸಿನ ಹಾದಿಯಲ್ಲಿ ಓಡಾಡತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಇವತ್ತಿನ ದಿವಸ ಮಂದಗತಿಯಲ್ಲಿ ಸಾಗುವಂತಹ ದಿನವೂ ಹೌದು,
ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕಾಣದೇ ಇರತಕ್ಕಂಥದ್ದು ಹೌದು. ಇದಕ್ಕಾಗಿ ನೀವು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ 12 ರಿಂದ 2 ಗಂಟೆ ಒಳಗಾಗಿ, 12 ರಿಂದ 2 ಗಂಟೆ ಒಳಗಾಗಿ ನಿಮ್ಮ ರಾಶಿಫಲದಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಅನ್ನದಾನವನ್ನು ಮಾಡುವಂಥದ್ದು, ಅಥವಾ ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಹಿಡಿಯಾದರೂ ಒಂದು ಪಕ್ಷಿಗಳಿಗೆ ಒಂದಿಷ್ಟು ಅನ್ನವನ್ನು ಹಾಕೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳ ಫಲಾಫಲಗಳೇನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಗುರುಜವರು. ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಯಾರು ಮಾತಾಡ್ಸೋಣ? ಹಲೋ. ಹಲೋ, ನಾ ಮಂಜುಳ ಅಂಗಡಿ ಅಂತ ಹೇಳ್ರಿ, ಗೋಕಾಕ್ನಿಂದ ಮಾತಾಡಿದ್ರಿ ಮೇಡಮ್. ಹಾಂ, ಯಾರ ಬಗ್ಗೆ ಮಾತಾಡ್ತೀರಮ್ಮ? ಅಂದ್ರೆ ನನ್ನ ಬಗ್ಗೆ ಕೇಳ್ಬೇಕಾಯ್ತ್ರಿ, ಮೊದ್ಲ ನಮ್ ಸಿಸ್ಟರ್ ಬಗ್ಗೆ ಆಮೇಲೆ ಕೇಳ್ಬೇಕಾಯ್ತ್ರಿ. ಇದರಾ ನಿಮ್ ಸಿಸ್ಟರ್ ಅಕ್ಕ? ನಮ್ ಸಿಸ್ಟರ್ ಈಗ ಹೊರಗೆ ಹೋಗ್ಯಾರ್ರಿ. ಮಾತಾಡಿ. ನಮ್ದು ಮ್ಯಾರೇಜ್ ಆಗಿರ್ಕಿಲ್ರಿ, ಅವ್ರ ಹತ್ರ ನಮ್ ಬಂದ ಮ್ಯಾರೇಜ್ ಆಯ್ತ್ರಿ, ಚಲೋ ಆಗೈತ್ರಿ ನಮ್ಗ. ಅವರಿಂದ ಮಾತಾಡಿಮ್ಮ, ಗುರುಜಿ ಇದಾರೆ. ಗುರುಜಿ ನಮಸ್ತೆ. ಗುರುಜಿ ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನ್ರಿ, ನಿಮ್ ಆಶೀರ್ವಾದದಿಂದ ಬಹಳ ಚಲೋ ಆಗೈತ್ರಿ ನಮ್ಗ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ಹ್ಞೂನ್ರಿ, ನಾವ್ ಈಗ ಪ್ರೆಗ್ನೆಂಟ್ ರೀ. ಹಾ ಹಾ, ಈಗ 2 ವರ್ಷದಿಂದ ಹಚ್ಚಿನ್ರಿ ನಿಮ್ಗ. ನಿಮ್ ಆಶೀರ್ವಾದದಿಂದ ಆಗೈತ್ರಿ ಪ್ರೆಗ್ನೆಂಟ್. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಿ. ಅದಕ್ಕ ಪಾಪು ಬಗ್ಗೆ ಕೇಳ್ಬೇಕಾಯ್ತ್ರಿ. ನಾರ್ಮಲ್ ಇವ್ರು ಸಿಜರಿನ್ ಅನ್ನಕತ್ತಾರ್ರಿ ಡಾಕ್ಟರ್ಗಳು, ಅದಕ್ಕ ಸಿಜರಿನ್ ಆಗ್ತೈತೋ ಏನ್ ನಾರ್ಮಲ್ ಆಗ್ತೈತೋ ಪಾಪು ಹೆಂಗ್ ಐತಿ ಅಂತ ಕೇಳ್ಬೇಕಂತ ವಿಚಾರದಿಂದ ಹಚ್ಚಿನ್ರಿ ಗುರುಜಿ. ಇಲ್ಲಿ ಒಂದು ಧೈರ್ಯ ಏನ್ ಗೊತ್ತಮ್ಮ? ಹಾರಿ, ನೀವ್ ಹೇಗಿದ್ದೀರಿ, ನಿಮ್ಮ ಗರ್ಭದಲ್ಲಿ ಇರತಕ್ಕಂತಹ ಮಗು, ನೀವು ಹೇಗೆ ಆರೋಗ್ಯವಾಗಿದ್ದೀರಿ ಅನ್ನೋದು ಬಹಳ ಮುಖ್ಯ. ನೀವು ಧೈರ್ಯವಾಗಿ ಓಡಾಡಿಕೊಂಡು ಚೆನ್ನಾಗಿ ದಷ್ಟಪುಷ್ಟ ಕೆಲಸ ಮಾಡಿಕೊಂಡು ಟೈಮ್ ಕರೆಕ್ಟಾಗಿ ಒಳ್ಳೆ ಊಟ ಮಾಡಿ, ಒಳ್ಳೆ ಸೊಪ್ಪು ತರಕಾರಿಗಳು, ಸಾಮಾನ್ಯ ಗರ್ಭವತಿ ಆದಾಗ ಹೇಗಿರಬೇಕು ಅಂತಕ್ಕಂಥದ್ದನ್ನ ನಿಮ್ಮ ಹಿರಿಯರು ನಿಮಗೆ ಮಾರ್ಗದರ್ಶಕರು ಹೇಳಿರ್ತಾರೆ. ಅದರ ಪ್ರಕಾರ ನೀವು ಚೆನ್ನಾಗಿದ್ರೆ ನಿಮಗೆ ಖಂಡಿತ ಹೇಳ್ತೀನಿ ಸಿಜರಿನ್ ಇಲ್ಲ, ನಾರ್ಮಲ್ ಆಗುತ್ತೆ. ನಿಮ್ ಆಶೀರ್ವಾದದಿಂದ ನಿಮ್ ಮಾತು ಕೇಳಿದ್ರೆ ಸಾಕ್ರಿ ಗುರುಜಿ, ನಂಗೆ ಬಹಳ ಸಂತೋಷ ಆಗ್ತೈತೆ. ನಂಗೆ ಪ್ರತಿಯೊಂದು ವಿಷಯ ನಿಮ್ ಕಿವಿ ಮೇಲೆ ಇಟ್ಟಾಗ ನಂಗೆ ಸಮಾಧಾನ ಆಗ್ತೈತ್ರಿ. ಆಯ್ತು ತಾಯಿ, ಒಳ್ಳೇದಾಗ್ಲಿ. ಇಲ್ಲಿ ನಾರ್ಮಲ್ ಸಿಜರಿನ್ ನೋಡಿ ಹೋಗ್ಯಾರ್ರಿ ಗುರುಜಿ. ಅಮ್ಮ, ನಮ್ಮ ಸಿಸ್ಟರ್ನ ಇಬ್ರು ಹೊರಗಡೆ ನೋಡಿ ಹೋಗ್ಯಾರ್ರಿ. ಲಕ್ಷ್ಮಿ ಅಂಗಿ ಅಂತ ನಿಮ್ಮ ದರ್ಶನ ಆಗೈತ್ರಿ ಆಕೆಗೆ. ಅದಕ್ಕ ಒಂದು ಇನ್ಫೋಸಿಸ್ ಕಂಪನಿ ಮೈಸೂರ್ದ ನೋಡಿ ಹೋಗ್ಯಾರ್ರಿ. ಬಿ ಎ ಆಗೈತ್ರಿ ಹುಡುಗಂದ. ಇನ್ನೊಂದು ಬೆಂಗಳೂರು ಎಚ್ ಪಿ ಕಂಪನಿ ಆಗದಲ್ರಿ ಹುಡುಗ. ಸರಿ ಅಮ್ಮ, ಅದಕ್ಕ ಯಾವ್ದಾದ್ರ ನಿಮ್ಮ ಆಶೀರ್ವಾದದಿಂದ ಯಾವ್ದಾದ್ರ ಯಾವ್ದು ಚಲೋ? ಎರಡೂ ನಾವು ಗಮನಿಸಿಲ್ಲ, ಯಾಕೆಂದ್ರೆ ಕಣ್ಣರೇಖೆ ಇಲ್ದಿರ. ಇದು ಮದುವೆ ವಿಚಾರ, ಮದುವೆ ವಿಚಾರ ಆದ್ರಿಂದ ನಾವು ಈ ತರಹ ತೀರ್ಮಾನ ಕೊಡೋದು ಅಷ್ಟು ಸಮಂಜಸವಲ್ಲ. ಯಾಕೆಂದ್ರೆ ಇದು 100 ವರ್ಷದ ಪೈರು ಇದು. ಅಮ್ಮ, ಏನ್ ಮಾಡೋದಂದ್ರಿ ಈಗ? ಒಂದು ಕೆಲಸ ಮಾಡಿ, ಎರಡರಲ್ಲಿ ಯಾವುದು ಚೆನ್ನಾಗಿ ಆಗ್ಬರುತ್ತೆ ಅದು ನೋಡಿ ಅವ್ರ ಫೋಟೋನ ಅರ್ಜೆಂಟಾಗಿ ನಮಗೆ ಕಳಿಸ್ಕೊಡಿ. ನಾವು ಬೇಕಾದ್ರೆ ಅದಕ್ಕೆ ಸೂಕ್ತ ಅದ್ರ ಮೇಲೆ ಬರೀರಿ, ತುರ್ತು ಪತ್ರ ಅಂತ ಬರೀರಿ. ಅಂದ್ರೆ ಆದಷ್ಟು ಬೇಗ ಇದು ತಗೊಳ್ಳಿ ಅಂತ ಒಂದು ಬರೀರಿ ಲೆಟರಲ್ಲಿ. ಖಂಡಿತವಾಗ್ಲೂ ಆ ಲೆಟರ್ ಬೇಗ ತಗೊಂಡು ಅದರಲ್ಲಿ ಏನು ಸಮಸ್ಯೆ ತಿಳಿಸಿ ನಾನು ನಿಮಗೆ ಪರಿಹಾರ ತಿಳಿಸ್ತೇನೆ. ಮಾಡಿ, ಒಳ್ಳೇದಾಗ್ಲಿ. ಈಗ ಇನ್ನಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ಹೆಸರು ಬೇಡಿ ಮೇಡಮ್. ಎಲ್ಲಿಂದ ಕರೆ ಮಾಡಿದೀರಾ? ಬೇಡಿ ಮೇಡಮ್, ಅದುವೇ. ಸರಿಮ್ಮ, ಯಾರ ಬಗ್ಗೆ ಮಾತಾಡ್ತೀರಾ? ನನ್ನ ಬಗ್ಗೆನೇ ಮಾತಾಡ್ಬೇಕಾಯ್ತು. ಮಾತಾಡಿಮ್ಮ. ಹಲೋ. ಹಲೋ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಸರ್, ನನ್ನ ಬಗ್ಗೆನೇ ಮಾತಾಡ್ಬೇಕಾಯ್ತು. ಯಾರು ನಾನು ಸ್ನಾನ ಮಾಡ್ತಿದ್ದಂಗೆ ಹೊರಗಿನವರು ಒಳಗ್ದವರು ಗೊತ್ತಿಲ್ಲ, ಕ್ಯಾಂಪಸಲ್ಲಿ ಸೇರಿ ಹಿಡಿತಿದ್ರು. ಹೌದಾ ತಾಯಿ? ಆಮೇಲೆ ನಾನು ಅದ್ ನೋಡ್ಬಿಟ್ಟೆ ಎದ್ರುಕೊಂಡೆ. ನಾನು ಅವತ್ತಿಂದ ಇವತ್ತವರೆಗೂ ಸತ್ತಿ ಬದುಕ್ತಿದ್ದೀನಿ ಗುರುಜಿ. ಯಾರು ನನ್ ಗೊತ್ತಿಲ್ಲ, ಒಳಗ್ಲವರು ಒಳಗ್ರವರು ನನ್ಗೊಂದು ಗೊತ್ತಿಲ್ಲ. ಅವ್ರು ಸರಿಯ ಶಿಕ್ಷೆ ಆಗ್ಲೇಬೇಕು ಅಂತ ಕೇಳ್ಕೊತಿದ್ದೀನಿ. ಹಲೋ. ಈ ವಿಚಾರದಲ್ಲಿ ನೀನು ಅಧೈರ್ಯ ಪಡಬೇಡ, ಪ್ರತಿ ದಿವಸ ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನೋವು ತಿನ್ಬೇಡ. ಇದನ್ನ ಇವತ್ತು ನನ್ನೊಂದೇ ಹೇಳಿದಾಗೆ ಇನ್ನು ಮುಂದಕ್ಕೆ ಇನ್ನು ಎಲ್ಲೂ ಹೇಳಬೇಡ, ಯಾರ ಮುಂದೆನೂ ಹೇಳಬಾರ್ದು. ಯಾರ ಮುಂದೆ ಹೇಳಬಾರ್ದು, ಈ ವಿಚಾರ ನೀನು ಮರ್ತು ಬಿಡಬೇಕು. ಇವತ್ತು ನಿಮ್ಮ ಅಣ್ಣನ ಹತ್ರ ನನ್ನ ಹತ್ರ ಹೇಳಿದ್ಯಾ ಈ ವಿಚಾರವನ್ನು? ನಾನು ಸಹಿತ ಅದನ್ನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ, ನೀನು ಆದಷ್ಟು ಬೇಗ ಈ ಸಮಸ್ಯೆಯಿಂದ ನೀನು ಹೊರಗಡೆ ಬಾ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೀನಿ. ಚಿಂತೆ ಮಾಡಬೇಡ, ಆದರೆ ಇವತ್ತೇ ಲಾಸ್ಟು. ನಾಳೆ ತಿರುಗಿ ನನಗೆ ಹಿಂಗಾಯಿತು ಅನ್ನೋದನ್ನು ನೀನು ನೆನೆಸ್ಕೊಳ್ಳಬಾರ್ದು. ಇವತ್ತು ನಾನು ಏನು ಹೇಳ್ತಿರೋ ಏನು ನೀನು ಕೇಳ್ತಾ ಇದೆಯೋ ಅದಷ್ಟೇ ಮರ್ತು ಬಿಡ್ಬೇಕೇವೇನಾ? ಇದನ್ನು ಮನಸ್ಸಲ್ಲಿ ತಂದ್ಕೋಬೇಡ. ಏನಮ್ಮ, ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತಾ? ಯಾರಿಗೆ ಕಾನೂನು ಪ್ರಕಾರ ನೀನು ಕಂಪ್ಲೇಂಟ್ ಕೊಟ್ಟಿದ್ಯಾ? ಇಲ್ಲ. ನೀನು ಪುನಃ ಎಲ್ಲೆಲ್ಲೋ ಹೋಗ್ತಾ ಇದೆಯಲ್ಲಮ್ಮ, ಸುಮ್ಮನೆ ಇಲ್ದಿರಾ? ನೀನಾಗ ನೀನೇ ಮೈ ಮೇಲೆ ಸೈಟು ಹಿಂಗೆ ಎಲ್ರಿಗೂ ಕೊಟ್ಟು ಎಲ್ಲ ಇದು ಮಾಡ್ಕೊಂಡು ಅವ್ರ ಕಡೆಯಿಂದನೂ ಸ್ವಲ್ಪ ನಿಷ್ಠೂರ ಆಗ್ಬಿಟ್ಟಿದೀವಿ. ಸೈಟ್ ಎಲ್ಲರಿಗೂ ಕೊಟ್ಟು ಅಲ್ಲಿ ದುಡ್ಡು ಕಾಸು ಎಲ್ಲ ಕೊಟ್ಟು ಎಲ್ಲ ಕೇಳಿ ಎಲ್ಲ ಇದು ಮಾಡಿ ಅವ್ರ ಕಡೆಯಿಂದನೂ ಸ್ವಲ್ಪ ನಿಷ್ಠೂರ, ಕೇಳಕ್ ಹೋದ್ರು ಕೊಡ್ತಾ ಇಲ್ಲ ಇವಾಗ. ಇರ್ಲಿ,
ನೀನು ಬೆಟ್ಟದಂತಹ ಸಮಸ್ಯೆ, ಅದ್ರ ಪಕ್ಕದಲ್ಲಿ ಇದು ಯಾವುದೋ ಒಂದು ದೊಡ್ಡ ಸಮಸ್ಯೆ, ಇದು ಸಮಸ್ಯೆ ಅಲ್ಲ. ತಲೆ ಕೆಡಿಸ್ಕೋಬೇಡ, ಕೊಟ್ಟದ್ದು ಆದಷ್ಟು ಬೇಗ ಬರಲಿ, ಆದಷ್ಟು ಬೇಗ ನೋಡಮ್ಮ ಹೆಣ್ಮಗು ವ್ಯವಹಾರ ಮಾಡಬೇಕು ನಿಜ, ಒಂದು ಹಂತದವರೆಗೂ ಮಾಡಬೇಕು, ಹಂತ ದಾಟಿ ಮುಂದಕ್ಕೆ ಹೋಗಬಾರ್ದು. ಹೆಣ್ಣುಮಕ್ಕಳು ಏನೇ ಆದರೂ ಸಹಿತ ಇವತ್ತು ನೀವೆಲ್ಲದರಲ್ಲೂ ಎಷ್ಟೇ ಸ್ಥಾನಮಾನದಲ್ಲಿ ಮುಂದಿದ್ದರೂ ಸಹಿತ ಆಚೆ ಕಡೆ ಜನ ಅಷ್ಟೇ ನೀಚವಾಗಿ ನಿಮಗೆ ನಿಮ್ಮನ್ನು ಇದು ಮಾಡ್ತಾರೆ, ನಿಮ್ಮನ್ನು ಎಲ್ಲೋ ಒಂದು ಕಡೆ ಬೈದರೆ ಇಟ್ಕೊಳ್ತಾರೆ. ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಲ್ಲಿ ಹಣಕಾಸಿನ ವಿಚಾರ, ಲೇವಾದೇವಿ ವಿಚಾರ ಆದಷ್ಟು ಸ್ವಲ್ಪ ದೂರ ಮಾಡು. ಇಂಥವನ್ನೆಲ್ಲ ಹೆಚ್ಚು ಮಾಡೋಕೆ ಹೋಗಬೇಡ, ನೆಮ್ಮದಿಯಾಗಿರು, ನಗ್ನಗ್ತಾ ಇರು, ನೀನು ಮೊದಲು ಹೇಳಿದಂಥ ವಿಚಾರವನ್ನು ಮರೆತುಬಿಡು. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಅಂತ ತಿಳಿಸ್ತಾ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ಶಾರದಾ ಅಂತ. ಎಲ್ಲಿಂದ ಕರೆ ಮಾಡಿದಿರಿ? ಔರಂಗಾಬಾದ್, ಮಹಾರಾಷ್ಟ್ರ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನನ್ ಬಗ್ಗೆನೆ ಮಾತಾಡ್ಬೇಕಿತ್ತು. ಮಾತಾಡಿ ಗುರುಜಿ. ತರೆ ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಾ ಔರಂಗಾಬಾದ್ ಇಂದ ಮಹಾರಾಷ್ಟ್ರದಿಂದ ಮಾತಾಡೋದು, ಶಾರದಾ ಅಂತ ನನ್ನ ಹೆಸರು. ಹೇಳಮ್ಮ, ಮಾತಾಡು ತಾಯಿ. ನಂಗೆ ಸ್ವಲ್ಪ ಪೈಲ್ಸಿನ ಪ್ರಾಬ್ಲಮ್, ತುಂಬಾ ಔಷಧಿ ಮಾಡಿದೆ ಏನು ಕಡಿಮೆನೆ ಆಗ್ತಿಲ್ಲ. ಔಷಧಿ ಮಾಡಿದಿರಿ, ಕಡಿಮೆ ಆಗ್ತಾ ಇಲ್ಲ, ಆದ್ರೂ ಹೀಟ್ ಜಾಸ್ತಿ ಅನ್ಸುತ್ತೆ. ಹೀಟ್ಗೆ ಆದಷ್ಟು ಹೀಟ್ ಪದಾರ್ಥ ತಿನ್ನಬಾರ್ದು, ಹಸಿಮೆಣಸು ತಿನ್ನಬಾರ್ದು. ಹಸಿಮೆಣಸು ಹೀಟ್ಗೆ ತಿನ್ನಬೇಡಿ, ಸ್ವಲ್ಪ ನೀರು ಮಜ್ಜಿಗೆ ಜಾಸ್ತಿ ಉಪಯೋಗಿಸಿ. ನೀರು ಮಜ್ಜಿಗೆ ಜಾಸ್ತಿ ಉಪಯೋಗಿಸ್ಬೇಕು, ಆಯ್ತಮ್ಮ. ಆಮೇಲೆ ಸಾಧ್ಯವಾದಷ್ಟು ಚುಕ್ಕೆ ಬಾಳೆಹಣ್ಣು, ಚುಕ್ಕೆ ಬಾಳೆಹಣ್ಣು ರಾತ್ರಿ ಹೊತ್ತು ಪ್ರತಿ ದಿವಸ ಒಂದು ಹಣ್ಣು ತಗೊಂಡು ಊಟ ಮಾಡಿ. ಆದಷ್ಟು ಸ್ವಲ್ಪ ಮೆತ್ತನೆ ಪದಾರ್ಥಗಳು ತಿನ್ನಿ ಒಂದು ಸ್ವಲ್ಪ ದಿವಸ. ಅದು ಸಾಮಾನ್ಯಕ್ಕೆ ಅದನ್ನು ಪೂರ್ತಿ ನೀವು ಯಾವ ಹಂತದಲ್ಲಿದೆ ಅನ್ನೋದು ಭಾಳ ಮುಖ್ಯ. ಯಾಕೆಂದರೆ ಪ್ರಾರಂಭದಲ್ಲಿ ಇದ್ರೆ ಅದಕ್ಕೆ ಶೀಘ್ರವಾಗಿ ಔಷಧಿ ಇರುತ್ತೆ. ಇಲ್ಲ, ನಂಗೆ ತುಂಬ ವರ್ಷ ಆಯ್ತು, 15 ವರ್ಷದ ಮೇಲಾಯ್ತು. ಹಾಂ ಹಾಂ, ಅದಕ್ಕೆ ಸಂಬಂಧಪಟ್ಟಂಗೆ ಅದೇ ಸ್ವಲ್ಪ ಆದಷ್ಟು ಮಜ್ಜಿಗೆ ತಂಪು ಪದಾರ್ಥಗಳು ತಗೋಬೇಕು, ಹೆಚ್ಚು ಖಾರ ಮತ್ತು ಹೆಚ್ಚು ಗಟ್ಟಿ ಪದಾರ್ಥಗಳು ಏನು ತಿನ್ನಕ್ಕೆ ಹೋಗ್ಬೇಡಿ. ಸ್ವಲ್ಪ ದಿವಸದಲ್ಲಿ ಸರಿ ಹೋಗಿ. ಮೊದ್ಲು ಒಂದ್ಸರಿ ಕಾಲ್ ಮಾಡಿದ್ದೆ ನಾನು, ನಾವು ಶೃಂಗೇರಿಯವರು, ಇಲ್ಲಿ ಔರಂಗಾಬಾದಲ್ಲಿ ಇರೋದು. ನೀವು ಉಪ್ಪು ಮತ್ತೆ ಇದು ಭಸ್ಮ ಕೊಳ್ಳಿಗೆ ಈಶ್ವರ ದೇವಸ್ಥಾನಕ್ಕೆ ಅದು ಕೊಟ್ಟಿದ್ದೆ ನಾನು. ಖಂಡಿತ ಒಳ್ಳೇದಾಗತ್ತೆ. ಇದಿಷ್ಟು ಮಾಡಿ, ಆದಷ್ಟು ಸ್ವಲ್ಪ ನೋಡ್ಕೊಂಡು ಒಳ್ಳೆ ಪದಾರ್ಥಗಳು ಊಟ ಮಾಡಿ, ಒಳ್ಳೇದಾಗ್ಲಿ. ಮಹಾರಾಷ್ಟ್ರದ ಔರಂಗಾಬಾದ್ ನಿಂದ ಕರೆ ಮಾಡಿದ್ದಕ್ಕಾಗಿ ಶಾರದಾ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಬೇಡ ಬಿಡಿ ಮೇಡಮ್. ಎಲ್ಲಿಂದ ಕರೆ ಮಾಡಿದಿರಾ? ಹೆಸರು ಬೇಡ ಅಂದ್ರೆ ಊರು ಬೇಡ. ಸರಿ ಮಾ, ಮಾತಾಡಿ. ಹಲೋ, ನಮ್ದು ಸ್ವಲ್ಪ ಗುರುಜಿ ಜೋಡಿ ಮಾತಾಡ್ಬೇಕು. ಆಯ್ತಾಯ್ತು, ಮಾತಾಡಿ ಮಾ. ಹೇಳು ಮಾ ತಾಯಿ, ಮಾತಾಡಮ್ಮ. ಹಲೋ. ಏನ್ ಮಾತಾಡ, ಖುಷಿ ಬಾಳ ಇದ್ರಿ, ಮಾತಾಡಕ್ ಆಗಲ್ರಿ ಗುರುಜಿ. ಇರ್ಲಿ ಹೇಳಿ, ಮಾತಾಡಿ ತಾಯಿ. ಆರೋಗ್ಯದಲ್ಲಿ ಪ್ರಾಬ್ಲಮ್ ಆತತ್ರಿ. ಆಮೇಲೆ ಮನೆಯಲ್ಲಿ ಸ್ವಲ್ಪ ತೊಂದರೆ ರೀ, ಅದೇ ಹೆಂಗ ಅಂತ ತಿಳಿಯವಲ್ರಿ. ನಿಮ್ಮ ಮನೆದೇವ್ರ ಹೆಸರು ಹೇಳಿ. ಅವ್ರ ಹೆಸರು ಬ್ಯಾಡ ಬಿಡ್ರಿ. ಮನೆಯವ್ರು? ಮನೆಯವರಲ್ಲ, ಮನೆ ದೇವ್ರದು. ಮನೆ ದೇವ್ರು ಮಲ್ಲಿಕಾರ್ಜುನ್. ಹಾ, ಮಲ್ಲಿಕಾರ್ಜುನ ಸಾಕು. ನಿಮ್ ಮನೆಯವರು ಬೇಡ, ನಿಮ್ ಹೆಸರು ಬೇಡ, ನಿಮ್ ಊರು ಬೇಡ. ಒಳ್ಳೇದಾಗ್ಲಿ, ತಲೆ ಕೆಡಿಸ್ಕೋಬೇಡಿ, ಆರೋಗ್ಯನ ಸರಿಪಡಿಸ್ಕೊಳ್ಳಿ. ಆರೋಗ್ಯದ ಬಗ್ಗೆ ಬಹಳ ತೊಂದರೆಯಲ್ಲಿದ್ದೀರ ನೀವು. ಆರೋಗ್ಯದಲ್ಲಿ ಸರಿಪಡಿಸ್ಕೋಬೇಕು. ಆರೋಗ್ಯ ಸರಿಪಡಿಸ್ಕೊಳ್ಳೋದಕ್ಕೆ ಸೂಕ್ತವಾದ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಪ್ರತಿ ಶನಿವಾರ ರಾತ್ರಿ ಹೊತ್ತು ಒಂದು ಚಿಟಿಗೆ ಎಳ್ಳು ದೃಷ್ಟಿ ತೆಗೆದು ತಾಮ್ರ ಚಂಬಲ್ ಹಾಕಿ ಬೆಳಿಗ್ಗೆ ಎದ್ದು ಅದ್ರ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಆಚೆ ಚೆಲ್ಬಿಡಿ. ಆಮೇಲೆ ಸಾಧ್ಯವಾದ್ರೆ ಪೌರ್ಣಮಿ ಕಾಲದಲ್ಲಿ ಹುಣ್ಣಿಮೆ ದಿವಸ ಹನುಮಪ್ಪನ ದೇವಸ್ಥಾನಕ್ಕೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬೆಲ್ದಚ್ಚಿನಿಂದ ಒಂದು ಆರತಿ ಮಾಡಿ ಬನ್ನಿ. ಇದಿಷ್ಟು ನೀವು ಮಾಡೋದ್ರಿಂದ ಸಾಕಷ್ಟು ಒಳ್ಳೇದನ್ನಾಗುತ್ತೆ, ಒಳ್ಳೇದ ಅನುಕೂಲನೂ ಆಗುತ್ತೆ. ಒಳ್ಳೇದಾಗ್ಲಿ. ಕರೆ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿಫಲಗಳು, ನೊಂದ ಮನಸ್ಸುಗಳಿಗೆ ಒಂದಿಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರಿ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೇದಾಗ್ಲಮ್ಮ, ಶುಭವಾಗಲಿ. ವೀಕ್ಷಕರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೂ ಮುನ್ನ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ, ನಾಳೆ ಮಂಗಳವಾರ 13ನೇ ತಾರೀಕು ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಬಳ್ಳಾರಿಗೆ. ಅಲ್ಲಿ ನಡೀತಾ ಇರುವಂತಹ ಯಾವ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ತಿಳಿದೇ ಇದೆ. ಸುಮುಖ ಮಿತ್ರ ಮಂಡಳಿ ವತಿಯಿಂದ ಅದ್ಧೂರಿ ಗಣೇಶೋತ್ಸವವನ್ನು ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಪ್ರಪ್ರಥಮ ಬಾರಿಗೆ ಗುರುಜಿಯವರು ಬಳ್ಳಾರಿಗೆ ಆಗಮಿಸ್ತಾ ಇದ್ದಾರೆ ನಾಳೆ. ಸತತ 7 ವರ್ಷಗಳಿಂದ ಗಣೇಶೋತ್ಸವವನ್ನು ಬಹಳ ವಿಶೇಷವಾದ ರೀತಿಯಲ್ಲಿ ಸುಮುಖ ಮಿತ್ರ ಮಂಡಳಿಯವರು ಆಚರಿಸ್ಕೊಂಡು ಬಂದಿದ್ದಾರೆ. ಈ ವರ್ಷ ರೈತನ ಹೆಸರಿನಲ್ಲಿ ಮತ್ತು ಇಡೀ ರೈತ ಸಮುದಾಯಕ್ಕೆ ನಮಿಸಿ ಅರ್ಪಿಸ್ತಾ ಇದ್ದಾರೆ. ಪರಿಸರ ಸ್ನೇಹಿ ಮತ್ತು ಕರ್ನಾಟಕದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಅಂತಲೇ ಹೇಳ್ಬೋದು ಅತಿ ಎತ್ತರದ, ಅಂದರೆ ಸುಮಾರು 45 ಅಡಿ ಎತ್ತರದ ಗಣೇಶನ ಮೂರ್ತಿಯನ್ನು ಸ್ಥಾಪಿಸಿ ಭೂಮಿಗೆ ಸಂಭ್ರಮದಿಂದ ಬರಮಾಡಿಕೊಳ್ತಾ ಇದ್ದಾರೆ ಸುಮುಖ ಮಿತ್ರ ಮಂಡಳಿಯವರು.
ರೈತನ ಹೆಸರಿನಲ್ಲಿ ನಡೀತಾ ಇರುವಂತಹ ಈ ವಿಶೇಷ ಗಣೇಶೋತ್ಸವದ ಸಂಭ್ರಮದ ಆಚರಣೆಯಲ್ಲಿ ತಾವೆಲ್ಲರೂ ಕೂಡ ಖಂಡಿತವಾಗಿಯೂ ಭಾಗಿಯಾಗಬಹುದು. ಎಲ್ಲಿ ನಡೀತಾ ಇರೋದು ಕಾರ್ಯಕ್ರಮ ಅಂದರೆ ನೆಹರು ಕಾಲೋನಿ ಪೊಲೀಸ್ ಠಾಣೆ ಹತ್ತಿರ ಬಳ್ಳಾರಿ, ನೆಹರು ಕಾಲೋನಿ ಪೊಲೀಸ್ ಠಾಣೆ ಹತ್ತಿರ ಬಳ್ಳಾರಿ ಎಲ್ಲಿ ನಡೀತಾ ಇರುವಂಥದ್ದು ಅದ್ಧೂರಿ ಗಣೇಶೋತ್ಸವದ ಸಂಭ್ರಮದ ಆಚರಣೆ. ಈ ಒಂದು ಸಂದರ್ಭದಲ್ಲಿ ಗುರುಜಿಯವರು ಸಾಮೂಹಿಕ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಈ ವಿಶೇಷ ಪೂಜಾ ಕಾರ್ಯಕ್ರಮಕ್ಕೆ ಬರುವಂಥವರು ಅರಿಶಿನ, ಕುಂಕುಮ, ಹೂವು, ಮಂಗಳ ದ್ರವ್ಯಗಳು, ಪೂಜಾ ಸಾಮಗ್ರಿಗಳು ಮತ್ತು ಎರಡು ಮಣ್ಣಿನ ಹಣತೆಯನ್ನು ತಗೊಂಡು ಬನ್ನಿ. 9 ಗಂಟೆ ಅಷ್ಟೊತ್ತಿಗೆ ಗುರುಜಿಯವರು ಅಲ್ಲಿಗೆ ಆಗಮಿಸಿರ್ತಾರೆ ಅಂತ ಹೇಳ್ತಾ ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.